ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಸುಸ್ವಾಗತ. ಪವರ್ಡ್ ಬೈ ಶಕುಂತಲಾ ಹರ್ಬಲ್ ಹೈಟೋನ್. ವೀಕ್ಷಕರೇ, ಈ ದಿನದ ವಿಶೇಷತೆ ಏನು? ಈ ದಿನದ ಯಾವ ವಿಶೇಷ ಅನುಷ್ಠಾನದಿಂದ ಶುಭ ಫಲಗಳನ್ನು ನಮ್ಮದಾಗಿಸ್ಕೊಳ್ಬೋದು? ದ್ವಾದಶ ರಾಶಿಗಳಲ್ಲಿ ಇರುವಂತಹ ಇವತ್ತಿನ ಫಲಾಫಲಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಜೊತೆಗೆ ನಿಮ್ಮ ಸ್ವರ ತರಂಗ ಮತ್ತು ನಿಮ್ಮ ಕಣ್ಣಿನ ರೇಖೆಯ ಭಾವಚಿತ್ರದ ಮೂಲಕವೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ತಿಳಿಸ್ಕೊಡ್ತಾರೆ ಗುರುಜಿಯವರು. ಇದರ ಜೊತೆಗೆ ಎಂದಿನಂತೆ ಇವತ್ತು ಸಹ ಇನ್ನೂ ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಗುರುಜಿಯವರಿಂದ ತಿಳ್ಕೊಳ್ಳೋಣ. ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ ವೀಕ್ಷಕರೇ, ಇದೇ ಬರುವ ಭಾನುವಾರ ಅಂದರೆ 26ನೇ ತಾರೀಕು ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಮಳವಳ್ಳಿಗೆ. ಅಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಯಾವುದು ವಿವರಗಳನ್ನು ತಿಳಿಸ್ಕೊಡ್ತೀನಿ. ಪೀಪಲ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ದಿವ್ಯ ಸಾನ್ನಿಧ್ಯ ಮತ್ತು ಅವರ ನೇತೃತ್ವದಲ್ಲಿ ನಡೆಸಲಾಗ್ತಾ ಇದೆ ವಿಶೇಷ ಕಾರ್ಯಕ್ರಮ ಹೊಸ ಪಯಣ ಶುಭಸ್ಥ್ಯ ಶೀಘ್ರಂ ಅನ್ನೋದು ಈ ಒಂದು ವಿಶೇಷ ಕಾರ್ಯಕ್ರಮ. ಆ ದಿನ ಅಂದರೆ ಭಾನುವಾರ ಸುಮಾರು 9:30 ಹೊತ್ತಿಗೆ ಗುರುಜಿಯವರು ಆಗಮಿಸ್ತಾರೆ. ಅವತ್ತಿನ ದಿನ ಶ್ರೀ ರುದ್ರನಾರಾಯಣ ಮಹಾಯಾಗ, ಗಣಹೋಮ, ನವಗ್ರಹ ಶಾಂತಿ ಹೋಮ ಮತ್ತು ನಕ್ಷತ್ರ ಶಾಂತಿ ಹೋಮ, ವಿಶೇಷ ಸಾಮೂಹಿಕ ಮಹಾಲಕ್ಷ್ಮಿ ಪೂಜೆ ಜೊತೆಗೆ ಗುರುವಂದನಾ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಲಾಗ್ತಾ ಇದೆ. ಹಾಗೆಯೇ ಈ ಸಂದರ್ಭದಲ್ಲಿ ದೇಶದಲ್ಲಿ ನೊಂದಿರುವಂತಹ ರೈತರಿಗೆ, ಗಡಿ ಭಾಗದಲ್ಲಿರುವಂತಹ ವೀರ ಯೋಧರಿಗೆ, ಸಂಕಷ್ಟವನ್ನು ಎದುರಿಸ್ತಾ ಇರುವಂತಹ ಸಾರ್ವಜನಿಕರಿಗೆ, ನೊಂದ ಕುಟುಂಬಗಳಿಗೆ ಮತ್ತು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗಬೇಕು ಅಂತ ಅಂದರೆ ಏನು ಮಾಡಬೇಕು, ಇದಕ್ಕೆ ಒಂದು ಮಹಾಮಂತ್ರ ಉಪದೇಶವನ್ನು ಗುರುಜಿಯವರು ಇದೇ ಸಂದರ್ಭದಲ್ಲಿ ತಿಳಿಸ್ಕೊಡ್ತಾರೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕ ಪ್ರಮುಖ ಗಣ್ಯರು ಕೂಡ ಭಾಗವಹಿಸ್ತಾ ಇದ್ದಾರೆ. ಮಳವಳ್ಳಿಯ ಪ್ರಮುಖ ಬೀದಿಯಲ್ಲಿ ನೂರಾರು ಕಳಸದ ಮೆರವಣಿಗೆಯ ಜೊತೆಗೆ ಜಿಲ್ಲೆಯ ಹೆಸರಾಂತ ಕಲಾವಿದರು ಆ ದಿನ ಅಂದರೆ ಭಾನುವಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಡೆಸ್ಕೊಡ್ತಾ ಇದ್ದಾರೆ. ಈ ವಿಶೇಷ ಕಾರ್ಯಕ್ರಮ ನಡೀತಾ ಇರುವಂತಹ ಸ್ಥಳ ಯಾವುದು ಅಂದರೆ ಕನಕದಾಸ ಕ್ರೀಡಾಂಗಣ, KSRTC ಬಸ್ ಸ್ಟ್ಯಾಂಡ್ ಹಿಂಭಾಗ, ಮಳವಳ್ಳಿ. ಕನಕದಾಸ ಕ್ರೀಡಾಂಗಣ, KSRTC ಬಸ್ ಸ್ಟ್ಯಾಂಡ್ ಹಿಂಭಾಗ, ಮಳವಳ್ಳಿ. ಭಾನುವಾರ 26ನೇ ತಾರೀಕು ಸುಮಾರು 9:30 ಹೊತ್ತಿಗೆ ಮಳವಳ್ಳಿಗೆ ಗುರುಜಿಯವರು ಆಗಮಿಸ್ತಾರೆ. ಖಂಡಿತವಾಗಿಯೂ ಭಾಗವಹಿಸಿ ವಿಶೇಷ ಕಾರ್ಯಕ್ರಮ ಜೊತೆಗೆ ಗುರುಜಿಯವರನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬೋದು. ಇನ್ನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ತಿಳಿಸ್ತಾ ಇದ್ದೀನಿ ಗುರುಜಿ ವೀಕ್ಷಕರೇ, ನೀವು ನಮ್ಮ ಕಾರ್ಯಕ್ರಮದ ಮುಖಾಂತರ ಗುರುಜಿಯವರಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂದರೆ ಒಂದು ನೀವು ಕರೆಯನ್ನು ಮಾಡಬಹುದು, ಪತ್ರವನ್ನು ಬರೀಬಹುದು. ಕರೆ ಮಾಡಬೇಕಾಗಿರೋ ಅಂದರೆ ಇರುವಂಥ ದೂರವಾಣಿ ಸಂಖ್ಯೆ ಯಾವುದು? 0804121999999 0804121999. ಈ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮ ಸ್ವರ ತರಂಗದ ಮೂಲಕ ಗುರುಜಿಯವರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಡುವಂಥದ್ದು ಇದು. ಹಾಗಾಗಿ ಕರೆ ಮಾಡಬೇಕಾದ್ರೆ ಕೆಲವು ಅಂಶಗಳನ್ನು ಗಮನಿಸ್ಕೊಳ್ಳಿ. ಕರೆ ಮಾಡುವಂಥವರು ದಯವಿಟ್ಟು ನಿಮ್ಮ TV ವಾಲ್ಯೂಮ್ನ ಕಂಪ್ಲೀಟಾಗಿ ಮ್ಯೂಟ್ ಮಾಡಿಬಿಡಿ, 0 ವಾಲ್ಯೂಮಲ್ಲಿಟ್ಟಿರಿ. TVಯಿಂದ ಸ್ವಲ್ಪ ದೂರ ಬನ್ನಿ, TV ನೋಡ್ಕೊಂಡು ಮಾತಾಡಬೇಡಿ, ನೆಟ್ವರ್ಕ್ ಸಿಗೋವಂಥ ಜಾಗದಲ್ಲಿ ಬಂದು ಮಾತಾಡಿ. ಒಂದು ಕರೆಗೆ ಒಬ್ಬರ ಸಮಸ್ಯೆಯನ್ನು ಮಾತ್ರ ಹಂಚ್ಕೊಳ್ಳಿ, ಯಾಕಂದರೆ ಕರೆಗಳು ಪ್ರತಿದಿನ ನೂರಾರು ಕರೆಗಳು ಬರ್ತಾನೆ ಇರುತ್ತೆ, ಪ್ರತಿಯೊಬ್ಬರಿಗೂ ಅವಕಾಶ ಕೊಡೋಕೆ ಸಾಧ್ಯ ಆಗಲ್ಲ. ಹಾಗಾಗಿ ಕರೆ ಮಾಡುವಂಥವರು ಮೊದಲೇ ನಿಮ್ಮ ಪ್ರಶ್ನೆಗಳನ್ನು ಸಿದ್ಧಪಡಿಸ್ಕೊಂಡು ಆಮೇಲೆ ಗುರುಜಿಯವ್ರ ಹತ್ರ ಮಾತಾಡಿ. ಇನ್ನು ನೀವು ಪತ್ರ ಬರೀಬೇಕು ಅಂತ ಅಂದರೆ ಇರುವಂತಹ ವಿಳಾಸ ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199 MG ರಸ್ತೆ, ಬೆಂಗಳೂರು 1. ಇಲ್ಲಿ ನೀವು ಕಳಿಸುವಂತಹ ಕಣ್ಣಿನ ರೇಖೆಯ ಸ್ಪಷ್ಟವಾದ ಭಾವಚಿತ್ರದ ಮೂಲಕವೇ ನಿಮ್ಮ ಸಮಸ್ಯೆಗಳಿಗೆ ಗುರುಜಿಯವರು ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ಹಾಗಾಗಿ ಪತ್ರ ಬರೆಯುವಂಥವರು ಖಂಡಿತವಾಗಿಯೂ ನಿಮ್ಮ ಹೆಸರು ಮತ್ತು ವಿಳಾಸವನ್ನು ತಪ್ಪದೇ ಪತ್ರದ ಹಿಂಭಾಗದಲ್ಲಿ ತಿಳಿಸಿ ಪತ್ರವನ್ನು ಚುಟುಕಾಗಿ ಬರೆಯಿರಿ. ಸಮಸ್ಯೆ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಬರೆಯಿರಿ ಮತ್ತು ಇನ್ಲ್ಯಾಂಡ್ ಲೆಟರ್ನಲ್ಲಿ ಬರಿಬೇಡಿ. ಒಂದು ನಿಮ್ಮ ಭಾವಚಿತ್ರವನ್ನು, ಕಣ್ಣಿನ ರೇಖೆಯ ಸ್ಪಷ್ಟವಾದ ಭಾವಚಿತ್ರವನ್ನು ಕೂಡ ಖಂಡಿತವಾಗಿಯೂ ಕಳಿಸ್ಬೇಕು. ಇನ್ನು ವೆಬ್ಸೈಟ್ ID, ನೀವು ಅಕಸ್ಮಾತಾಗಿ ವಿದ್ಯುತ್ ಸಮಸ್ಯೆಯಿಂದನೋ ಅಥವಾ ನಮ್ಮ ನೇರ ಪ್ರಸಾರ ಆಗಿರ್ಬೋದು ಅಥವಾ ಇನ್ನು ಬೇರೆ ರೆಕಾರ್ಡೆಡ್ ಪ್ರೋಗ್ರಾಮ್ಸ್ ಆಗಿರ್ಬೋದು ನೋಡೋದಕ್ಕೆ ಸಾಧ್ಯ ಆಗದೆ ಇದ್ದಲ್ಲಿ, ಮಿಸ್ ಮಾಡಿಕೊಂಡಿದ್ರೆ ಆ ಕಾರ್ಯಕ್ರಮವನ್ನು ಮತ್ತೆ ನೀವು ವೀಕ್ಷಿಸಬೇಕು ಅಂದರೆ ಇರುವಂಥ ವೆಬ್ಸೈಟ್ ID ತಿಳಿಸ್ಕೊಡ್ತೀನಿ. www.zeekannadatv.com ಈ ವೆಬ್ಸೈಟ್ ID ನೀವು ಲಾಗಿನ್ ಆಗಿ ಮಹರ್ಷಿವಾಣಿ ಅಂತ ಕಾರ್ಯಕ್ರಮದ ಹೆಸರನ್ನು ಟೈಪ್ ಮಾಡಿ ನಿಮಗೆ ಯಾವ ದಿನಾಂಕದ ಕಾರ್ಯಕ್ರಮ ಬೇಕು ಆ ದಿನಾಂಕವನ್ನು ಟೈಪ್ ಮಾಡಿದರೆ ಆ ದಿನದ ಸಂಪೂರ್ಣ ಕಾರ್ಯಕ್ರಮದ ಮಾಹಿತಿ ಮತ್ತು ವಿಚಾರಗಳನ್ನು ನೀವು ತಿಳ್ಕೊಳ್ಬಹುದು.
ಇದಿಷ್ಟನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈಗ ಈ ದಿನದ ನೇರ ಪ್ರಸಾರ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂತಹ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜವರು, ಬನ್ನಿ ಗುರುಜವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ಕಾರ, ಸ್ವಾಗತ ಕೋರಿದ್ದಾಯ್ತು ಗುರುಜಿಯವರಿಗೆ. ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ಬುಧವಾರ ಸ್ಥಿರವಾರ, ಯಾವ ವಿಶೇಷ ಮಾಹಿತಿನ ತಿಳಿಸ್ಕೊಡ್ತೀರಾ? ಕಲ್ಯಾಣಾದ್ಭುತ ಗಾತ್ರಾತ್ ಕಾಮಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹೇ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಯಾ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಬುಧವಾರದ ವಿಶೇಷವಾಗಿರತಕ್ಕಂಥ ಈ ಶುಭ ದಿನ, ಸಾರ್ವತ್ರಿಕವಾಗಿ ನಾವು ಮಾಡುವಂತಹ ಕಾಯಕಗಳಲ್ಲಿ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ಬೇಕಾದರೆ ಹತ್ತು ಹಲವಾರು ಸಾವಿರಾರು ತಂತ್ರ ಭಾಗಗಳಿದೆ. ಯಾವತ್ತೂ ಯಾವಾಗ ನಮ್ಮ ಕೆಲಸಗಳಲ್ಲಿ ಸ್ಲೋ ಆಗ್ತಾ ಇರ್ತೀವೋ, ನಿಧಾನ ಆಗ್ತೀವೋ, ಮಂದಗತಿಯಲ್ಲಿ ಸಾಗ್ತಿರುತ್ತೋ, ಅಂತಹ ಪರಿಸ್ಥಿತಿಯಲ್ಲಿ ಕೆಲಸ ಕಾರ್ಯಗಳನ್ನು ಚುರುಕುಗೊಳಿಸ್ಕೊಳ್ಳಿಕ್ಕೆ ಯಾವುದೇ ಒಂದು ವಿಚಾರವಾದರೂ ಒಂದು ಯಂತ್ರೋಪಕರಣದಿಂದ ಹಿಡಿದು ಮಾಡ್ತಕ್ಕಂತಹ ಪ್ರತಿಯೊಬ್ಬ ಮನುಷ್ಯ ತಾನೇನೆಲ್ಲವನ್ನು ಸಹಿತ ಸೃಷ್ಟಿಸಿರ್ತಾನೋ, ಮನುಷ್ಯನ ಸೃಷ್ಟಿಯಲ್ಲಿ, ಅಂದರೆ ದೈವ ಸೃಷ್ಟಿಯಲ್ಲ ಮನುಷ್ಯನ ಸೃಷ್ಟಿ, ಮನುಷ್ಯ ತಾನು ಸೃಷ್ಟಿಸತಕ್ಕಂತಹ ಪದಾರ್ಥಗಳಾಗಲಿ ಅಥವಾ ಯಾವುದೇ ಒಂದು ಮಿಷಿನರಿಗಳಾಗಲಿ, ಅದು ಸ್ವಲ್ಪ ಸ್ಲೋ ಆಗ್ತಕ್ಕಂಥದ್ದು, ಅದಕ್ಕಿಂತ ಇನ್ನಷ್ಟು ವಿಶೇಷವಾಗಿರತಕ್ಕಂಥದ್ದನ್ನು ಆತ ತಯಾರು ಮಾಡಬೇಕಾದರೂ ತನ್ನ ಮನೋಬಲ ತನ್ನ ಮನಸ್ಸಿರತಕ್ಕಂಥದ್ದು, ಮನಸ್ಸಲ್ಲಿ ಒಂದು ಛಲವಾಗಿ ನಿಂತು ಕೆಲಸ ಮಾಡಬೇಕಾದರೂ ಸಹಿತ ಅದಕ್ಕೆ ಅದರದೇ ಆದಂತಹ ಒಂದಿಷ್ಟು ಹೊತ್ತಿದೆ. ಇಂಥದ್ದನ್ನು ಸಾರ್ವತ್ರಿಕವಾಗಿ ಬುಧವಾರದ ದಿನಗಳಲ್ಲಿ ಯಾರು ಪ್ರಾರಂಭ ಮಾಡಿದ್ರು ಆ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಧಾನ ಮಂದಗತಿಯಲ್ಲಿ ಸಾಗ್ತಾ ಇರುತ್ತೆ. ಇಂತಹ ಮಂದಗತಿಯಲ್ಲಿ ಸಾಗುವಂತಹ ದಿನವಾದರೂ ಅದನ್ನು ಚುರುಕುಗೊಳಿಸ್ಕೊಳ್ಳುವಂತಹ ಕೆಲವು ತಂತ್ರಸಾರಗಳಿದೆ. ಹಾಗೆ ಮನುಷ್ಯನ ಒಂದು ಅವಲೋಕನಕ್ಕೆ ಬಿಟ್ಟದ್ದು, ಮನುಷ್ಯ ಆಲೋಚನೆ ಮಾಡತಕ್ಕಂಥದ್ದು ಅಥವಾ ಮನುಷ್ಯ ತನ್ನ ಅಭಿವೃದ್ಧಿಗಾಗಿ ತಾನೇನೆಲ್ಲ ಮಾಡಿದ್ರೂ ಸಹಿತ ಆ ಮಾಡುವಂತಹ ತಂತ್ರ ರಹಸ್ಯಗಳನ್ನು ಹಿಂದೆ ಭಗವಂತ ಅಂದ ಹಿಂದೆ ಇರತಕ್ಕಂತಹ ಋಷಿಮುನಿಗಳು, ಸಾಕಷ್ಟು ಜನ ಗುರುಗಳು, ಯತಿವರಣ್ಯರು ಇವರೆಲ್ಲರೂ ಸಹಿತ ಅವರವರ ಅನುಭವಕ್ಕೆ ತಕ್ಕನಾದಂಥ ರೀತಿ, ಜೊತೆಗೆ ಸಾಕಷ್ಟು ಆಧಾರಗಳನ್ನು, ಸಾಕಷ್ಟು ತಂತ್ರ ರಹಸ್ಯಗಳನ್ನು ಸಾಕಷ್ಟು ಗ್ರಂಥಗಳಲ್ಲಿ ಬರೆದಿಟ್ಟಿದ್ದಾರೆ. ಇವತ್ತು ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಂಥಗಳನ್ನು ಆಧರಿಸಿ ಆ ಗ್ರಂಥಗಳಲ್ಲಿರ್ತಕ್ಕಂಥ ಕೆಲವು ಮೂಲ ರಹಸ್ಯಗಳನ್ನು ತೆಗೆದು ಹೇಳೋದೇ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಡೀತಿರ್ತಕ್ಕಂಥದ್ದು. ಆದರೂ ವನಸರಿಗಳಾಗಲಿ ಅಥವಾ ತಂತ್ರ ರಹಸ್ಯವಾಗಲಿ, ಮಂದಗತಿಯಲ್ಲಿ ಸಾಗುವಂತಹ ಈ ದಿನ ಆದರೂ ಇದನ್ನು ಚುರುಕುಗೊಳಿಸ್ಕೊಳ್ಳುವಂತಹ ಕೆಲವು ತಂತ್ರ ಸಾರಗಳಿದೆ. ಹಾಗೆ ಕೆಲವೊಬ್ಬರ ಜನ್ಮ ನಕ್ಷತ್ರಚಾರ ಪ್ರಕಾರ ಇರ್ತಕ್ಕಂಥದ್ದು 27 ನಕ್ಷತ್ರ. ಈ 27 ನಕ್ಷತ್ರ ಈ ಭೂಮಂಡಲದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟೂ ಜನಕ್ಕೂ ಸಂಬಂಧಪಡುತ್ತೆ. ಒಂದೊಂದು ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಒಂದೊಂದಿಷ್ಟಿಷ್ಟು ಜನಗಳಿದ್ದಾರೆ ನೋಡಿ. ಇರ್ತಕ್ಕಂಥದ್ದು 27 ನಕ್ಷತ್ರ, ಹಾಗೆ ನವಗ್ರಹಗಳು 9, ಹಾಗೆ ರಾಶಿಗಳಿರ್ತಕ್ಕಂಥದ್ದು 12. 27 ನಕ್ಷತ್ರ, 12 ರಾಶಿ, 9 ಗ್ರಹ, ಹಾಗೆ 7ನೇ ದಿವಸ. ಈ 7 ದಿವಸ 9 ಗ್ರಹ, 12 ರಾಶಿ, 27 ನಕ್ಷತ್ರ, ಇದಿಷ್ಟರಲ್ಲೇ ಭೂಮಂಡಲದಲ್ಲಿರ್ತಕ್ಕಂತಹ ಎಲ್ಲ ಜನಗಳ ಅವರವರ ಜನ್ಮ ನಕ್ಷತ್ರ, ಪಾದಗಳು, ರಾಶಿ ಇವೆಲ್ಲವೂ ಬರುತ್ತೆ. ನಕ್ಷತ್ರವಾದರೂ 27 ಇರಬಹುದು, ರಾಶಿಯಾದರೂ 12 ಇರಬಹುದು, ಆದರೆ ನವಗ್ರಹಗಳು 9. ಆ 9 ಗ್ರಹಗಳು ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸನ್ನು ಸಹಿತ ಲಾಭ ನಷ್ಟಗಳತ್ತ, ಅನಾರೋಗ್ಯ ಆರೋಗ್ಯದತ್ತ, ಹಾಗೆ ಮನಸ್ಸಿಗೆ ಬೇಕಾದಂತಹ ರೀತಿ ಲಾಭ ನಷ್ಟಗಳತ್ತ ಇದೆಲ್ಲದರ ಬಗ್ಗೆನೂ ಸಂಚರಿಸಿ ಒಳ್ಳೆಯದು ಕೆಟ್ಟದರ ಬಗ್ಗೆ ಸೂಚನೆಗಳನ್ನು ಕೊಡ್ತಾ ಇರುತ್ತೆ. ಕಾಲನಿರ್ಮಿತವಾಗಿ ತಾನು ಮಾಡಿರ್ತಕ್ಕಂತಹ ಪ್ರಾರಬ್ಧ ಕರ್ಮಗಳು, ಕರ್ಮಚಾರ ಇದೆಲ್ಲವನ್ನು ಸಹಿತ ಅವನೊಂದು ಆಲೋಚಿಸಿ ಅದರಲ್ಲೂ ಭಗವಂತ ಕೊಡ್ತಕ್ಕಂಥದ್ದು. ತಾಯಿ ಗರ್ಭದಿಂದ ಹೊರಬರಬೇಕಾದ್ರೆ ಅವರ ಮುಂದಿನ ಬದುಕೇನು ಅಂತಕ್ಕಂಥದ್ದನ್ನು ಆಗಲೇ ಬರೆದು ಕಳಿಸಿರ್ತಾನೆ. ಅದರೊಳಗೆ ಒಂದಿಷ್ಟು ಅನುಷ್ಠಾನಗಳನ್ನು ಮಾಡಿ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ ಇನ್ನಷ್ಟು ವಿಶೇಷವಾಗಿರತಕ್ಕಂಥ ಫಲಗಳಿದೆ. ಕೊಡುವವನತ್ರ ನಾವು ಭಿಕ್ಷೆ ಬೇಡಿದ್ರೆ,
ಕೊಡ್ತಕ್ಕಂಥ ಅವನು ಮತ್ತಷ್ಟು ಕೊಡ್ಬೋದು. ಕೊಡತಕ್ಕಂಥದ್ದನ್ನು ಕಿತ್ಕೊಳ್ಳೋವನ ಹತ್ರ ನಾವು ಭಿಕ್ಷೆ ಬೇಡ ಕೊಟ್ಟರೆ ಇರತಕ್ಕಂಥದ್ದನ್ನು ಸಹಿತ ಕಿತ್ಕೊಂಡು ಕಳಿಸ್ಬೋದು. ಇಲ್ಲಿ ನಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ಒಂದು ವಿಧಾನ ಇದೆ. ಭಗವಂತನ ಪ್ರಾರ್ಥನೆ ಮಾಡಿದ್ರೆ ನಮ್ಮಲ್ಲಿರ್ತಕ್ಕಂಥ ಕರ್ಮಫಲಗಳು ಜೊತೆಗೆ ನಮ್ಮ ಪ್ರಾರಬ್ಧ ಕರ್ಮ ನಮ್ಮ ಪ್ರತಿದಿನದ ಕಾಯಕದಲ್ಲಿ ಯಶಸ್ಸನ್ನು ಕಾಣಬೇಕು ಅಂತ ನಾವು ಹೊರಟಾಗ ಅಲ್ಲಿ ಯಶಸ್ಸು ಕಾಣದಂತಹ ಪರಿಸ್ಥಿತಿ ಇದ್ದಾಗ ಆಗ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಈ ತಂತ್ರಸಾರ. ತಂತ್ರಸಾರ ಅಂತಕ್ಕಂಥದ್ದು ವೇದಗಳು ಹೇಗೆ ನಾಲ್ಕು ವೇದಗಳು ಬಹಳ ವಿಶೇಷವಾಗಿದೆಯೋ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಹೀಗೆ ವೇದಗಳು ಹೇಗಿದೆಯೋ ಹಾಗೆ ಒಂದೊಂದು ವೇದಗಳಲ್ಲೂ ಒಂದೊಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವಿದೆ. ವೇದ ಮಂತ್ರಗಳ ಅನುಷ್ಠಾನ ಇದೆ. ಅನುಷ್ಠಾನಗಳಿಂದ ಮನುಷ್ಯನಿಗೆ ಬೇಕಾದಂಥ ರೀತಿ ಉಪಯುಕ್ತವಾದಂಥ ಮಾಹಿತಿ ಇದೆ. ಈ ವೇದಗಳಲ್ಲಿರ್ತಕ್ಕಂಥ ಮಾಹಿತಿಯನ್ನು ಅರ್ಥ ಮಾಡಿಕೊಂಡು ಅವರವರ ಧರ್ಮಚಾರ ಪ್ರಕಾರ ಧರ್ಮಕ್ಕೆ ಬೇಕಾದಂಥ ರೀತಿ ಅವರವರ ನಡೆ ನಡವಳಿಕೆಗಳ ಸಂಬಂಧಪಟ್ಟಂಗೆ ಈ ಒಂದು ಪ್ರಕೃತಿನಲ್ಲಿ ಪ್ರತಿಯೊಬ್ಬ ಮನುಷ್ಯರು ಸಹಿತ ಏಳಿಗೆಗಾಗಿ ತನ್ನ ಏಳಿಗೆಗಾಗಿ ಹಗಲಿರುಳು ಶ್ರಮಿಸ್ತಿರ್ತಾನೆ. ಆದರೆ ಎಲ್ಲರ ಆಲೋಚನೆ ಇರತಕ್ಕಂಥದ್ದು ತನ್ನ ಅವರವರ ಆಳೆ ಒಂದು ವಿಶೇಷವಾಗಿರ್ತಕ್ಕಂಥ ಅವರವರ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾರೆ ವಿನಃ ಸೃಷ್ಟಿನಲ್ಲಿ ನನ್ನ ಬಗ್ಗೆ ಅಥವಾ ನನ್ನ ಇನ್ನೊಬ್ಬರ ಬಗ್ಗೆ ನಾನು ಮಾಡಬೇಕಾದ ಕೆಲಸ ಮತ್ತೊಬ್ಬರಿಗೆ ಅನುಕೂಲ ಆಗ್ತಾ ಇದೆಯೋ ಇಲ್ವೋ ಇದು ಯಾವುದ್ರ ಬಗ್ಗೆಯೂ ಚಿಂತನೆ ಮಾಡಲ್ಲ. ಹಾಗೆ ಅವರವರ ಯಶಸ್ಸನ್ನು ನೋಡಬೇಕಾದ್ರೆ ವೇದಗಳ ಸಹಾಯ, ಋಷಿಮುನಿಗಳ ಒಂದು ಆಧಾರ, ಸಾಕಷ್ಟು ವಿಚಾರ ಇದೆ. ಮುಂದಿನ ಭಾಗದಲ್ಲಿ ಮಾತಾಡೋಣ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ, ವೇದಗಳ ಬಗ್ಗೆ ತಿಳಿಸ್ತಾ ಇದ್ದೆ. ವೇದಗಳಂತಕ್ಕಂಥದ್ದು ಬಹಳ ವಿಶೇಷ. ಹಾಗೆ ವೇದ ಅಧಿದೇವತೆ ತಾಯಿ ಗಾಯತ್ರಿಯ ಅನುಷ್ಠಾನವೂ ಅಷ್ಟೇ ವಿಶೇಷ. ಗಾಯತ್ರಿ ಮಂತ್ರದಲ್ಲಿ ಸಂಪೂರ್ಣವಾದಂತಹ ವಿದ್ಯೆ ರಹಸ್ಯಗಳಿದೆ. ಗಾಯತ್ರಿ ಮಂತ್ರವನ್ನು ಯಾರು ಪಠಿಸಿದ್ರೂ ಶೀಘ್ರವಾಗಿ ಫಲಕಾರಿಯಾಗುತ್ತೆ. ಹಾಗೆ ಪಠಿಸಬೇಕಾದರೆ ರೀತಿ ನೀತಿಗಳಿದೆ, ನಿಯಮಗಳಿದೆ. ನಿಯಮಗಳನ್ನು ನಾವು ಗಾಳಿಗೆ ತೂರಿ ನಾವು ಅದನ್ನು ಆರಾಧನೆ ಮಾಡ್ತೀವಿ, ಅದರಿಂದ ಕಾರ್ಯಸಿದ್ಧಿ ಮಾಡ್ಕೊಳ್ತೀವಿ ಅಂದರೆ ಅದು ದಾರಿ ತಪ್ಪತ್ತೆ, ಸಮಸ್ಯೆ ಅಂತಕ್ಕಂಥದ್ದು ಎದುರಾಗುತ್ತೆ. ಎಷ್ಟೋ ಜನ ತಮಗೆ ಅರಿವಿಲ್ಲದಂತೆ ಏನೋ ಬುಕ್ಸಲ್ಲಿ ಸಿಕ್ತು ಅಥವಾ ಯಾರೋ ಹೇಳಿದ್ರು ಅದನ್ನು ಹೀಗೆ ಮಾಡಿದ್ರೆ ಅನುಕೂಲ ಅಂಥೇಳಿ ಸರಿಯಾದಂಥ ರೀತಿ ಕ್ರಮಬದ್ಧವಾಗಿ ಆಲೋಚನೆ ಮಾಡಿದಿರಾ, ಆ ಕ್ರಮಬದ್ಧವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳದಿರಾ, ಹುಚ್ಚುಚ್ಚಾಗಿ ಅದರ ಆರಾಧನೆ ಮಾಡ್ತಾರೆ, ಕಾರ್ಯಸಿದ್ಧಿ ಆಗುವುದಿಲ್ಲ, ಸಮಸ್ಯೆ ತಂದಿಟ್ಕೊಳ್ತಾರೆ. ಯಾವುದೇ ತಂತ್ರ ಮಂತ್ರ ಯಂತ್ರ ರಹಸ್ಯಗಳಿರಲಿ ಅಥವಾ ನಾವು ಮಾಡ್ತಕ್ಕಂಥ ಯಾವುದೇ ಕಾಯಕಲ್ಪಗಳಿರಲಿ, ಅನುಷ್ಠಾನವಿರಲಿ, ಒಳ್ಳೆಯದು ಕೆಟ್ಟದ್ದಾದರೂ ಯಾವುದನ್ನು ಮಾಡಬೇಕಾದರೂ ಸರಿಯಾಗಿ ಆಲೋಚನೆ ಮಾಡಿ ಸರಿಯಾಗಿ ಗುರುಮುಖೇನ ಪಾಠ ತೆಗೆದುಕೊಳ್ತಕ್ಕಂಥದ್ದು, ಗುರುವಿನ ಮಾರ್ಗದರ್ಶನದಂತೆ ನಡೆಸ್ತಕ್ಕಂಥದ್ದು, ಆ ನಡೆಯೋದಕ್ಕೆ ಅರ್ಥವಿರುತ್ತೆ. ಅರ್ಥವಿಲ್ಲದಂತಹ ರೀತಿ ವ್ಯವಹರಿಸಿದರೆ ಸಮಸ್ಯೆ ಎಂಬತಕ್ಕಂಥದ್ದು ಮನೆ ಬಾಗಿಲಲ್ಲೇ ಇರುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ವೇದಗಳನ್ನು ಸರಿಯಾದ ರೀತಿ ಅರ್ಥೈಸಿಕೊಂಡು ವೇದದಲ್ಲಿರ್ತಕ್ಕಂತಹ ಒಳರಹಸ್ಯವನ್ನು ಪ್ರತಿಯೊಬ್ಬರು ಸಹಿತ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಸಾಕಷ್ಟು ವಿಶೇಷತೆಗಳಿದೆ. ಆ ವೇದಗಳ ರಹಸ್ಯವನ್ನು ಮತ್ತೊಂದು ದಿವಸ ನಿಮಗೆ ವಿಶೇಷವಾಗಿರ್ತಕ್ಕಂಥ ಇನ್ನಷ್ಟು ದೈವ ರಹಸ್ಯಗಳು, ಇನ್ನಷ್ಟು ವೇದದ ರಹಸ್ಯಗಳಿದೆ. ವೇದದಲ್ಲಿರ್ತಕ್ಕಂಥ ತಂತ್ರಸಾರ ಸಾಕಷ್ಟು ಇದೆ, ಅದರಲ್ಲೂ ಅಥರ್ವಣಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ಮನುಷ್ಯನ ಬಾಳಿಗೆ ಬೇಕಾದಂತಹ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಅರ್ಥಗರ್ಭಿತವಾದಂಥ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಬೇಕು, ಅದನ್ನು ಪಾಲನೆ ಮಾಡಬೇಕು, ಅದರಿಂದ ಜೀವನದಲ್ಲಿ ಬೆಳಕನ್ನು ಕಾಣಬೇಕು. ಅಂತಹ ವಿಶೇಷದ ಬಗ್ಗೆ ಮಾತಾಡೋಣ. ಈಗ ಪಂಚಾಂಗ ಶ್ರವಣ, ರಾಶಿಫಲದ ಕಡೆ ದರ್ಪಣಾಂಜನ ದರ್ಶನ ಮಾಡಿ ರಾಶಿಫಲದ ಕಡೆ ಗಮನ ಕೊಡೋಣ. ಅಂಬಾ ಯಾದೇವಿ ಸರ್ವೋದೇಶು ಮಾತೃರೂಪೇಣ ಸಂಸಿದ ನಮಸ್ತಸ್ಸೈ ನಮೋ ನಮಃ ಭಗವತಿ ಕಲ್ಯಾಣಾದ್ಭಗಾತ್ರಾಯ ಕಾಮಿದಹಾರ್ಥ ಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಮಳೆಗಾಗಿ ನಡೆದಂತಹ ಯಾಗಗಳು ಸಾಕಷ್ಟು, ಮಳೆಗಾಗಿ ಪ್ರಾರ್ಥನೆ ಮಾಡಿದಂತಹ ಮನಸ್ಥಿತಿಗಳು ಸಾಕಷ್ಟು. ಇವತ್ತು ಮಳೆ ಬಗ್ಗೆ ಭಯ ಶುರುವಾಗಿಬಿಟ್ಟಿದೆ. ಈಗಾಗಲೇ ಸಾಕಷ್ಟು ಕಡೆ ಮಳೆ ಪ್ರವಾಹ ಬಂದು ಆ ಪ್ರವಾಹ ಮತ್ತು ಆಯಾ ಸನ್ನಿವೇಶಗಳಲ್ಲಿ ಆಗ್ತಿರ್ತಕ್ಕಂತಹ ಮಳೆ, ವಿಪರೀತವಾದಂತಹ ಮಳೆ, ಅಬ್ಬಾ ಸಾಕಪ್ಪ ಈ ಪದ ನಾನು ಅಂದೇ ಹೇಳಿದ್ದೆ. ಅಂದರೆ ಈ ದುರ್ಮುಖಿ ನಾಮ ಸಂವತ್ಸರದಲ್ಲಿ ಪ್ರಾರಂಭ ದಿನದಲ್ಲಾದಂತಹದ್ದು, ಆಗ ನಮಗಾಗುವಂಥ ಸನ್ನಿವೇಶಗಳು, ಆಗ ನಮ್ಮ ಮನಸ್ಥಿತಿ, ಅದಾದ ನಂತರ ಮುಂದೆ ಭಗವಂತ ಯಥೇಚ್ಛವಾದಂಥ ರೀತಿ ಕೊಡ್ತಾನೆ. ಕೊಟ್ಟಾಗ ಹಬ್ಬ ಸಾಕಪ್ಪ ಅನ್ನಬೇಕು, ಆ ಮಟ್ಟಕ್ಕೂ ಹೋಗುತ್ತೆ ಅಂತ. ಬಹುಶಃ ಆ ದಿನಗಳಿಗೆ ಆಲೆ ಪ್ರಾರಂಭವಾಗ್ತಾ ಬರ್ತಾ ಇದೆ. ಹಾಗೆ ಸಾಧ್ಯವಾದಷ್ಟು ಮಳೆಗಾಲ ಯಾವುದೇ ಕಾಲಕ್ಕಾದರೂ ಸಹಿತ ಮನುಷ್ಯ ತಾನಿರಬೇಕಾದಂತಹ ರೀತಿ ನೀತಿಗಳ ಬಗ್ಗೆ ಸ್ವಲ್ಪ ಆಲೋಚಿಸಬೇಕು. ಈ ಸಮಯದಲ್ಲಿ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬೇಕು. ಹಾಗೆ ಮನೆಯಲ್ಲಿ ಸಣ್ಣ ಪುಟ್ಟ ಮಕ್ಕಳಿದ್ದರೆ ಆ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕಾದ್ರೆ ಮಕ್ಕಳು ಮನೆಗಿದ್ದಾಗ ಅವರಿಗೆ ಬೇಕಾದಂಥ ರೀತಿ ಸುಭದ್ರತೆ ಬೇಕು. ಹಾಗೆ ಮನೆಯಲ್ಲಿ ಹಿರಿಯರು ವಯಸ್ಸಾಗಿರ್ತಕ್ಕಂಥವ್ರು ಇಂತಹ ಸಮಯದಲ್ಲಿ ಕೆಲವು ಕಷಾಯಗಳನ್ನು ಹೇಳ್ತಾರೆ. ವಯಸ್ಸಾಗಿರ್ತಕ್ಕಂಥವ್ರು ಇದ್ದು ಅವರಿಗೆ ಆದ್ಯತೆ ಕೊಟ್ಟರೆ ಮಾತ್ರ ಅವರ ಸ್ವರತರಂಗದಲ್ಲಿ ಈ ಕಷಾಯ ಆಚೆ ಬರುತ್ತೆ.
ಮನೆಗಿರ್ತಕ್ಕಂಥ ಹಿರಿಯರನ್ನ ಮೂಲೆ ಕೂಡಿಸಿ ಅವ್ರನ್ನ ರಬ್ಬರ್ ಸ್ಟಾಂಪ್ ಮಾಡಿ ಯಾವುದೋ ಬೇಕಂದಾಗ ಒಂದು ಲೋಟ ಕಾಫಿ ಅವ್ರ ಮುಖದ ಮುಂದೆ ತೆಗೆದುಕೊಂಡು ಹೋಗಿಟ್ರೆ ಖಂಡಿತ ಅವರಲ್ಲಿರ್ತಕ್ಕಂಥ ವಿದ್ವತ್ತು ಅವರಲ್ಲಿರ್ತಕ್ಕಂಥ ಕೆಲವು ರಹಸ್ಯಗಳು ಖಂಡಿತ ಹೊರಬಿಡೋದಿಲ್ಲ. ಸಾಕಷ್ಟು ಜನದ ಮನೆಗಳಲ್ಲಿ ವಯಸ್ಸಾದಂಥ ಅವರಿಗೆ ಬೆಲೆ ಕೊಡದಿರ, ಆ ವಯಸ್ಸಾಗಿರ್ತಕ್ಕಂಥ ಅವರ ಮಾರ್ಗದರ್ಶನ ತೆಗೆದುಕೊಳ್ಳದಿರ, ವಯಸ್ಸಾಗಿರ್ತಕ್ಕಂಥ ಅವರು ನಮ್ಮಲ್ಲಿ ಒಬ್ಬರು ಹಿರಿಯರಿದ್ದಾರೆ ಅವರ ಮಾರ್ಗದರ್ಶನ ನಮಗೆ ಬೇಕಾಗುತ್ತೆ. ಪ್ರತಿ ಕಾಲಕ್ಕೂ ಸಹಿತ ಬರೀ ವೈದ್ಯರೇ ನಿಮ್ಮನ್ನು ನೋಡ್ಕೊಳ್ಳಿಕ್ಕಾಗೋದಿಲ್ಲ, ಅಥವಾ ಪ್ರತಿ ಸತಿ ನಿಮ್ಮ ಪಾಕೆಟಲ್ಲಿರ್ತಕ್ಕಂಥ ಹಣನೇ ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಮಸ್ಯೆ ಬಂದಾಗ, ರೋಗ ರುಜಿನಗಳು ಬಂದಾಗ, ಯಾವುದೇ ಸಮಸ್ಯೆ ಎದುರಾದಾಗಲೂ ಸಹಿತ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಮೊದಲು ಅವರು ತೆಗೆದುಕೊಳ್ತಕ್ಕಂಥ ತೀರ್ಮಾನ ಆ ಫಸ್ಟ್ ಏಡ್ ಅಂತ ಹೇಳ್ತಾರೆ, ಅಥವಾ ಪ್ರಥಮ ಚಿಕಿತ್ಸೆ ಅಂತ ಹೇಳ್ತಾರೆ. ಆ ಪ್ರಥಮ ಚಿಕಿತ್ಸೆ ಅಂತಕ್ಕಂಥದ್ದು ಮನೆಯಲ್ಲಿರ್ತಕ್ಕಂಥ ವಯಸ್ಸಾದಂಥವ್ರು ಹಿರಿಯರು ಅವರ ಮಾರ್ಗದರ್ಶನದಂತೆ ನಡೆದರೆ ಖಂಡಿತ ಹೇಳ್ತೇನೆ ಅಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ಇದೆ. ಆ ಪ್ರಥಮ ಚಿಕಿತ್ಸೆ ಇಲ್ಲದಿರ ಏಕಾಏಕಿ ನಾವು ವೈದ್ಯರ ಬಳಿ ಬಂದಾಗ ಅದು ಒಂದು ಪ್ರಥಮ ಚಿಕಿತ್ಸೆ ಆದರೆ ಖಂಡಿತ ಹೇಳ್ತೀನಿ ಅಲ್ಲಿ ಗುಣ ಆಗುತ್ತೋ ಅಥವಾ ಇನ್ನಷ್ಟು ಜಾಸ್ತಿ ಆಗುತ್ತೋ ಅದು ನಿಮಗೆ ಸಂಬಂಧಪಟ್ಟ ವಿಚಾರ. ನಾನು ವೈದ್ಯರನ್ನ ದೂಷಣೆ ಮಾಡ್ತಿಲ್ಲ, ವೈದ್ಯರ ಬಗ್ಗೆ ಅನ್ಯಥಾ ಮಾತಾಡ್ತಿಲ್ಲ. ಇಲ್ಲಿ ಆಲೋಚನೆ ಮಾಡಬೇಕಾದ್ದು ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ನಾವು ಕೊಡಬೇಕಾದ ಆದ್ಯತೆ ಕೊಟ್ಟು ಅವರ ತಲೆಯಲ್ಲಿರ್ತಕ್ಕಂಥ ಅವ್ರ ಹಿಂದೆ ಅವರ ತಂದೆ ತಾಯಿ ಅವರ ಅಜ್ಜಿ ತಾತ ಹಿರಿಯರು ಏನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಇವತ್ತಿನ ದಿವಸ ಅವರಿಗೆ ಅವರಿಂದ ನಾವು ಕಲಿಯಬೇಕಾದಿದೆ. ಆ ಕಲಿಯೋದಕ್ಕೆ ಕಲಿಸುವಂತಹ ಮನಸ್ಥಿತಿ ಬರಬೇಕಾದ್ರೆ ನಾವು ಅವರಲ್ಲಿ ಆ ಪ್ರೀತಿ ವಿಶ್ವಾಸವನ್ನು ತೋರಿಸಬೇಕು. ಅದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ, ರಾಜ್ಯದಾಯಿನಿ ನಮಃ, ಅಂಬಾಯಿ ನಮಃ. ಶ್ರೀ ದುರ್ಮುಖಿ ನಾಮ ಸಂವತ್ಸರ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ 22/6/2016 ಬುಧವಾರ ದ್ವಿತೀಯ ಪೂರ್ವಾಷಾಢ ನಕ್ಷತ್ರ. ನಕ್ಷತ್ರದಲ್ಲಿ ಬಹಳಷ್ಟು ವಿಶೇಷತೆಗಳಿದೆ. ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ಹಾಗೆ ನಾವು ಇರಬೇಕಾದಂತಹ ರೀತಿ ನೀತಿ ಅರ್ಥೈಸಿಕೊಂಡು ಸಮಂಜಸವಾಗಿ ಸರಿಯಾದಂತಹ ರೀತಿಯಲ್ಲಿ ಮಾರ್ಗದರ್ಶನ ಗುರುವಿನ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೆದರೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣಬಹುದು. ಹಾಗೆ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಇವತ್ತು ಮಹಾವಿಷ್ಣು ಆರಾಧನೆಯೂ ಬೇಕು, ಅದರೊಂದಿಗೆ ಸುಬ್ರಹ್ಮಣ್ಯೇಶ್ವರನ ಆರಾಧನೆಯೂ ಬೇಕು. ಇವತ್ತು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡೋದ್ರಿಂದ ಯಾರೊಬ್ಬರಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತು ದಾಂಪತ್ಯದಲ್ಲಿ ವಿರಸ ಇರಲಿ, ಚರ್ಮದ ಸಮಸ್ಯೆ ಇರಲಿ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದಿರಲಿ, ಕಣ್ಣಿಗೆ ಸಂಬಂಧಪಟ್ಟಂಥ ಯಾವುದೇ ಕಾಯಿಲೆಗಳು ಯಾವುದೇ ಸಮಸ್ಯೆ ಇದ್ದರೂ ಇವತ್ತು ನೀವು ಮಾಡುವ ಪ್ರಾರ್ಥನೆಯಿಂದ ಇವೆಲ್ಲದರ ಬಗ್ಗೆ ಒಂದಿಷ್ಟು ಸೂಕ್ತವಾದಂಥ ಪರಿಹಾರವನ್ನು ಕಂಡುಕೊಳ್ಳಬಹುದು. ಒಳ್ಳೆಯದಾಗಲಿ. ಗುರುಜಿ, ಪಂಚಾಂಗ ಶ್ರವಣ ಮಾಡಿದ್ದಾಯಿತು, ಈಗ ದರ್ಪಣಾಂಚನ ರಾಶಿಫಲ. ಖಂಡಿತ. ಭಗವತಿ ಶ್ರೀರಾಜರಾಜೇಶ್ವರಿ ಅಂಬ, ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪುತ್ತೈ ಚ ದೇವಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಭಗವತೀ ಶ್ರೀ ಸಾಮ್ರಾಜ್ಯದಾಯಿನೀ ನಮಃ. ಓಂ ದುಂ ದುರ್ಗಾಯೀ ನಮಃ. ಓಂ ದುಂ ದುರ್ಗಾಯೀ ನಮಃ. ಓಂ ದುಂ ದುರ್ಗಾಯೀ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪುತ್ತೈ ಚ ದೇವಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮತ್ತೊಂದು ವಿಚಾರನ್ನ ಹೇಳಬೇಕು ಅಂತ ಭಗವತ್ ಪ್ರೇರೇಪಣೆ, ಅದನ್ನು ಹೇಳ್ಬಿಡೋಣ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ, ಹಿಂದೂ ಸನಾತನ ಧರ್ಮ ಅನ್ನೋದನ್ನು ಒಂದು ಕಡೆ ಪಕ್ಕಕ್ಕಿಟ್ಟರೆ, ನಮ್ಮ ಹಿಂದಿನವರು ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಾಲಯಗಳು, ಸಾಕಷ್ಟು ದೇವಾಲಯಗಳಿದೆ. ದೇವಾಲಯಗಳಲ್ಲಿ ಇಂಥದ್ದೇ ದೇವಾಲಯ ಇಂಥದ್ದೇ ಅಂಥೇಳಿ ನಾನು ಪ್ರತ್ಯೇಕವಾಗಿ ಎಲ್ಲೂ ತೋರಿಸ್ತಾ ಇಲ್ಲ. ನಾವು ಅರ್ಥ ಮಾಡ್ಕೋಬೇಕಾಗಿರದೆ ಇದು, ಈ ಒಂದು ವಿಚಾರ ಎಲ್ಲರೂ ತಿಳ್ಕೊಳ್ಬೇಕಾಗಿದೆ. ಎಲ್ಲ ಊರುಗಳಲ್ಲೂ, ಎಲ್ಲ ಗ್ರಾಮಗಳಲ್ಲೂ, ಹಳ್ಳಿಗಳಿಂದ ಮೊದಲುಕೊಂಡು ಹಳ್ಳಿಯಿಂದ ದೆಲ್ಲಿವರೆಗೂ ಇರ್ತಕ್ಕಂತಹ ಪುರಾತನ ಕಾಲವಾದಂತಹ ಆಲಯಗಳು, ಪುರಾತನ ಕಾಲದ ಆಲಯಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ಆಲಯಗಳು ಇವತ್ತಿನ ದಿವಸ ತನ್ನ ಕಡೆಯ ಅಂಚಿನ ಭಾಗಕ್ಕೆ ಹೊರಟೋಗ್ತಾ ಇದೆ, ಶೀತಲಗೊಳ್ತಾ ಇದೆ. ಆ ಆಲಯಗಳನ್ನು ನೋಡಲಿಕ್ಕಾಗ್ತಿಲ್ಲ. ಎಷ್ಟೋ ಕಡೆ ದೇವಸ್ಥಾನದ ರಾಜಗೋಪುರಗಳು, ವಿಮಾನ ಗೋಪುರಗಳು, ಇನ್ನೊಂದು ಸ್ವಲ್ಪ ದಿವಸ ಹೋದರೆ ನಮ್ಮ ಮಕ್ಕಳಿಗೆ ಸಹಿತ ಅದನ್ನು ತೋರಿಸ್ಲಿಕ್ಕೂ ಆಗೋದಿಲ್ಲ. ನಾವು ಅಥವಾ ನಮ್ಮ ಕಣ್ಣೆದುರುಗನೇ ಎಲ್ಲಿ ಬಿದ್ದು ಹೋಗ್ಬಿಡುತ್ತೋ. ಹಿಂದಿನ ದೇವಾಲಯಗಳನ್ನು ಕಟ್ಟಬೇಕಾದ್ರೆ ಆಗ ಇಟ್ಟಿರ್ತಕ್ಕಂತಹ ಕಲ್ಲು ಬಂಡೆಗಳು, ಆ ಇರ್ತಕ್ಕಂಥ ಒಂದು ಶಿಲ್ಪಶಾಸ್ತ್ರ ಪ್ರಕಾರ ಆ ಶಿಲ್ಪಿಯಾಗಿರ್ತಕ್ಕಂಥ ಕೆತ್ತನೆ ಮಾಡಿರ್ತಕ್ಕಂಥ ಸುಂದರವಾದಂತಹ ವಿಗ್ರಹಗಳು, ಇದೆಲ್ಲ ನೋಡಲಿಕ್ಕೆ ಎಷ್ಟು ಆನಂದವಾಗಿದೆ. ಹಿಂದೆ ಕೃಷ್ಣದೇವರಾಯ ಕಾಲದಲ್ಲಿ ಅಥವಾ ಚೋಳರ ಕಾಲದ ದೇವಸ್ಥಾನಗಳು ಭಾಳಷ್ಟು ಅರ್ಥಗರ್ಭಿತವಾಗಿ ಅಷ್ಟು ಅಚ್ಚುಕಟ್ಟಾಗಿ ಕಟ್ಟಿರ್ತಕ್ಕಂಥ ಆಲೆಗಳನ್ನು ಅದನ್ನು ಉಳಿಸ್ಕೊಳ್ಳೋದಕ್ಕಾಗದಂಥ ಪರಿಸ್ಥಿತಿಯಲ್ಲಿ ನಾವು ಹಿಂದಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಮುಜರಾಯಿ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅಂದರೆ ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂಥ ಆಲೆಗಳಿರ್ಬೋದು,
ಅಥವಾ ಪುರಾತನ ಕಾಲದಲ್ಲಿರ್ತಕ್ಕಂತಹ ಆಲಯಗಳಿರ್ಬೋದು, ಅದು ಕೇಂದ್ರ ಸರ್ಕಾರ ನೋಡ್ತಾ ಇರಬಹುದು. ಏನೇ ಆದರೂ ಇರ್ತಕ್ಕಂತಹ ಧರ್ಮಕ್ಷೇತ್ರಗಳು, ಆಲಯಗಳು, ದೇವಸ್ಥಾನಗಳು ಶೀತಲಗೊಂಡು ಎಲ್ಲೋ ಒಂದು ಕಡೆಯನ್ನು ಕೊನೆ ಅಂಚಿಗೆ ಮುಟ್ತಾ ಇದೆ ಅಂದಾಗಲೂ ಸಹಿತ ನಾವು ಎಚ್ಚೆತ್ತುಕೊಳ್ಳದಿರಿದ್ರೆ ನಮ್ಮ ಆಲಯಗಳನ್ನು ಮುಂದಿರ್ತಕ್ಕಂತಹ ದಿನಗಳಲ್ಲಿ ಬಂದು ಮುಂದೆ ಬರ್ತಕ್ಕಂಥ ದಿನಗಳು ಮುಂದಿನ ಮಕ್ಕಳಿಗೆ ಇಂತಿಂತಹ ಆಲಯಗಳು, ಆಲಯಗಳಲ್ಲಿರ್ತಕ್ಕಂಥ ವಿಶೇಷತೆ ಹೇಗಿತ್ತು, ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಬಂಡೆಗಳಲ್ಲಿ ನಿರ್ಮಿಸಿರ್ತಕ್ಕಂಥ ಆಲಯಗಳು ಅಂತಲೂ ನಾವು ತೋರಿಸ್ಲಿಕ್ಕಾಗುವುದಿಲ್ಲ. ಜೊತೆಗೆ ಧಾರ್ಮಿಕ ಕೇಂದ್ರಗಳು, ಶಕ್ತಿ ಸ್ಥಳಗಳು, ಅಲ್ಲಿರ್ತಕ್ಕಂಥ ಒಂದು ಎನರ್ಜಿ, ಪಾಸಿಟಿವ್ ಎನರ್ಜಿ ಅಂತ ಏನಿದೆ, ನಾವು ದೇವಸ್ಥಾನಕ್ಕೆ ಕೆಲವೊಂದು ಪುರಾತನ ಕಾಲದಾಗಿರ್ತಕ್ಕಂಥ ಹಳೇ ದೇವಾಲಯಗಳಿಗೆ ಒಳಗೆ ಹೋಗಿ ಬಂದರೆ ಒಂದಷ್ಟು ಎನರ್ಜಿ ನಾವು ತಗೊಳ್ತೀವಿ, ಅಂದರೆ ಆ ಪಾಸಿಟಿವ್ ಎನರ್ಜಿ ನಮ್ಮನ್ನು ನೋಡುತ್ತೆ, ನಮ್ಮಲ್ಲಿರ್ತಕ್ಕಂತಹ ನೆಗೆಟಿವ್ಸ್ ದೂರ ಆಗುತ್ತೆ. ಬರೀ ನಮಗೇನು ಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಿ ಹೋಗ್ತಿದ್ದೀವಿ, ಕಣ್ಣು ತುಂಬಿಸ್ಕೊಳ್ತಿದ್ದೀವಿ, ಭಗವಂತನ ದರ್ಶನ ಮಾಡ್ತಿದ್ದೀವಿ, ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಪ್ರಸಾದವನ್ನು ತಿಂತಿದ್ದೀವಿ, ಕ್ಷೇತ್ರದಲ್ಲಿರ್ತಕ್ಕಂತಹ ಗರ್ಭಗುಡಿಯೊಳಗೆ ಸಹಿತ ಮಳೆ ಬಂದರೆ ನೀರು ಸೋರ್ತಾ ಇದೆ ಅಂದರೆ ಇದು ವಿಪರ್ಯಾಸವೇ ಸರಿ. ಎಷ್ಟೋ ದೇವಸ್ಥಾನಗಳಲ್ಲಿ ಇವತ್ತಿನ ದಿವಸ ಸುಣ್ಣ ಬಣ್ಣ ಕಾಣದಂಥ ರೀತಿ ಆಗೋಗ್ತಾ ಇದೆ. ಇವತ್ತು ನಾವು ಕೆಲವು ದೇವಸ್ಥಾನ, ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇದೆ ಅನ್ನೋದನ್ನು ಆಲೋಚನೆ ಮಾಡಿ. ಆದರೆ ಹಿಂದಿನವರು ಮಾಡಿರ್ತಕ್ಕಂಥ ದೇವಾಲಯಗಳನ್ನು ಅದನ್ನು ಉಳಿಸ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂದರೆ ಇದು ನಮ್ಮಲ್ಲಿ ಇನ್ನೆಷ್ಟು ಸಮಸ್ಯೆ ನಾವು ನೋಡ್ತಾ ಇದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಹಾಗೆ ಎಷ್ಟೋ ಧಾರ್ಮಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಹುಂಡಿಗೆ ಬರ್ತಕ್ಕಂತಹ ಹಣ ಏನಿದೆ ಅದನ್ನು ಕನಿಷ್ಠ ಪಕ್ಷ ಆಯಾ ದೇವಸ್ಥಾನಕ್ಕೆ ಇಷ್ಟು ಅಭಿವೃದ್ಧಿ ಮಾಡಿಕೊಂಡ್ರೆ, ಭಕ್ತರು ತಂದು ಕಾಣಿಕೆಯನ್ನು ಹಾಕುವಂತಹದ್ದು, ಆ ಕಾಣಿಕೆಯಿಂದ ಬರ್ತಕ್ಕಂಥ ಕಾಣಿಕೆ ಹಣವನ್ನು, ಹುಂಡಿಗೆ ಬರ್ತಕ್ಕಂಥ ಹಣವನ್ನು ಆ ದೇವಸ್ಥಾನದ ಸುಣ್ಣ ಬಣ್ಣವನ್ನಾಗಲಿ, ದೇವಸ್ಥಾನದ ಸ್ವಚ್ಛತೆಗಾಗಲಿ, ದೇವಸ್ಥಾನ ಶುದ್ಧೀಕರಿಸಿ ಆ ದೇವಸ್ಥಾನವನ್ನು ಮತ್ತಷ್ಟು ಅಭಿವೃದ್ಧಿ ಮಾಡೋದಕ್ಕಾಗಲಿ ಇದಕ್ಕಾಗಿ ವಿನಿಯೋಗ ಮಾಡತಕ್ಕಂಥದ್ದು ಬಹಳಷ್ಟು ಒಳಿತು. ಇದಕ್ಕಾಗಿ ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಸಹಿತ ಮುಂದಾಗಬೇಕಾಗಿದೆ. ಅದನ್ನು ಆ ಇಲಾಖೆಯವರು ಮುಂದಾಗ್ತಾರೋ ಬಿಡ್ತಾರೋ, ದೇವಸ್ಥಾನ ನಮ್ಮದು, ನಮ್ಮ ನಿಮ್ಮೆಲ್ಲರಿಗೂ ಸಂಬಂಧಪಟ್ಟದ್ದು. ನಮ್ಮ ಊರುಗಳಲ್ಲಿರ್ತಕ್ಕಂಥ ಹಳ್ಳಿಗಳಲ್ಲಾಗಲಿ, ದೆಲ್ಲಿಯಲ್ಲಾಗಲಿ, ಎಲ್ಲೇ ಆಗಲಿ, ಪಟ್ಟಣದಲ್ಲಿರ್ತಕ್ಕಂಥ ದೇವಸ್ಥಾನ ಇರಲಿ, ಹಳ್ಳಿಗಳಲ್ಲಿರ್ತಕ್ಕಂಥ ದೇವಸ್ಥಾನ ಇರಲಿ, ಆ ದೇವಸ್ಥಾನದ ವರಮಾನ ಎಷ್ಟೇ ಇರಲಿ, ಒಂದು ದೇವಸ್ಥಾನದಲ್ಲಿ ಅತಿ ಹೆಚ್ಚು ವರಮಾನ ಇದ್ದಾಗ ಆ ದೇವಸ್ಥಾನದ ವರಮಾನವನ್ನು ಇನ್ನೊಂದು ದೇವಸ್ಥಾನದ ಅಭಿವೃದ್ಧಿಗೆ ತಗೊಳ್ಳೋದರಲ್ಲಿ ಖಂಡಿತ ತಪ್ಪಲ್ಲ. ಬಹುಶಃ ನನ್ನಿಷ್ಟು ಮಾತು ಇವತ್ತು ನಿಮಗೆ ಲಾಭನೋ ನಷ್ಟನೋ ಅಥವಾ ಈ ಸಮಯ ಋತು ವೇಸ್ಟ್ ಆಗ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ಒಂದು ನನ್ನೊಳಗಿರ್ತಕ್ಕಂತಹ ನೋವನ್ನು ತೋಡಿಕೊಳ್ತಾ ಇದ್ದೀನಿ ಇವತ್ತು ನಿಮ್ಮ ಮುಂದೆ. ಎಷ್ಟೋ ದೇವಸ್ಥಾನಗಳು ಹೊರಟ್ರೆ ಪುರಾತನ ಕಾಲವಾದಂಥ ದೇವಸ್ಥಾನ, ಆ ದೇವಸ್ಥಾನ ಹೊರಗಡೆಯಿಂದ ನೋಡ್ರೆ ಅಬ್ಬಾ ಇದು ಖಂಡಿತ ನಾವು ಕಟ್ಟೋಕ್ಕಾಗೋದಿಲ್ಲ, ಇನ್ನು ಮುಂದೆ ಇದು ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಅಂತ ನಮ್ಮ ಮನಸ್ಸಿಗೆ ಅನಿಸುತ್ತೆ. ಆದರೆ ಅದನ್ನೇ ಒಳಗಡೆ ಹೋಗಿ ನೋಡಿದಾಗ ಮಳೆ ನೀರಿಂದ ಸೋರಿ ಯಾವುದೋ ಒಂದು ಮೂಲೆ ಗೋಡೆ ಬಿದ್ದು ಹೋಗಿ ಇನ್ನೇನು ಇವತ್ತೋ ನಾಳೆ ದೇವಸ್ಥಾನ ಬಿದ್ದು ಹೋಗುತ್ತೇನೋ ಅನ್ನೋ ಮಟ್ಟಕ್ಕೆ ಹೊರಟೋಗಿರುತ್ತೆ. ಸಾಕಷ್ಟು ವರಮಾನ ಇರುತ್ತೆ, ವರಮಾನಕ್ಕೆ ಕೊರತೆ ಇಲ್ಲ, ಬರ್ತಕ್ಕಂಥ ಹಣಕಾಸು ಕೊರತೆ ಇಲ್ಲ, ಅಲ್ಲಿಗೆ ಭಕ್ತರ ಕೊರತೆ ಇಲ್ಲ. ಆದರೆ ಅಲ್ಲಿರ್ತಕ್ಕಂಥ ವ್ಯವಸ್ಥಾಪನಾ ಸಮಿತಿ ಬರ್ತಕ್ಕಂತಹ ಅದು ವರಮಾನವನ್ನು ಹೇಗೆ ಅದನ್ನು ಸಂರಕ್ಷಣೆ ಮಾಡಬೇಕು ಅಥವಾ ಬರ್ತಕ್ಕಂಥ ವರಮಾನ ಎಲ್ಲಿ ಹೋಗ್ತಾ ಇದೆ ಇದು ಯಾವುದೂ ಅರಿವಿಲ್ಲ. ಇದು ನಿಜಕ್ಕೂ ಬಹಳಷ್ಟು ದುರ್ದೈವೇ ಸರಿ. ಈಗಲಾದರೂ ನಾವೆಲ್ಲರೂ ಎಚ್ಚೆತ್ತುಕೊಂಡು ನಮ್ಮ ನಮ್ಮ ದೇವಸ್ಥಾನಗಳನ್ನು, ಪೂರ್ವಿಕರು ಮಾಡಿರ್ತಕ್ಕಂತಹ ಆ ಸುಂದರವಾದಂತಹ ಆಲಯವನ್ನು ಸಂರಕ್ಷಣೆ ಮಾಡ್ಕೊಳ್ತಿರೋದಿದ್ದರೆ ಮುಂದೊಂದು ದಿವಸ ಯಾವುದೂ ನಾವು ಕಣ್ಣಿಗೆ ನೋಡಲಿಕ್ಕಾಗೋದಿಲ್ಲ, ನಮ್ಮ ಮಕ್ಕಳಿಗೆ ತೋರಿಸ್ಲಿಕ್ಕಾಗೋದಿಲ್ಲ, ಯಾರೋ ಒಬ್ಬ ವ್ಯಕ್ತಿನೇ ಹಾಕಬೇಕಾದ್ದಿಲ್ಲ, ಹತ್ತಾರು ಜನ ಸೇರಿ ಹಾಕಿರ್ತಕ್ಕಂಥ ಆ ಒಂದು ಏನು ಬರತಕ್ಕಂಥ ರೆವಿನ್ಯೂ ಇದೆ, ಆ ಹುಂಡಿಕಾಸಿದೆ, ಅದನ್ನು ಸಾಧ್ಯವಾದಷ್ಟು ಆಯಾ ದೇವಸ್ಥಾನದ ಅಭಿವೃದ್ಧಿ ಮಾಡುವಂಥದ್ದು ಅಥವಾ ದೇವಸ್ಥಾನದಲ್ಲಿ ರೆವಿನ್ಯೂ ಇಲ್ದಿದ್ದರೆ ಮತ್ತೊಂದು ದೇವಸ್ಥಾನದಿಂದ ಬರ್ತಕ್ಕಂಥ ಹಣಕಾಸನ್ನು, ದೇವರಲ್ಲಿ ತಾರತಮ್ಯ ಇಲ್ಲ, ನಾನು ಶ್ರೀನಿವಾಸ ಶಿವನಾಲಯದಲ್ಲಿರ್ತಕ್ಕಂಥ ಶಿವನಾಲಯ ಶೀತಲವಾದರೆ ನಾನು ಯಾಕೆ ಕೊಡಬೇಕು ಅಂತ ದೇವರು ಯಾವತ್ತಿಗೆ ಹೇಳ್ಕೊಂಡಿಲ್ಲ. ಅಥವಾ ಇನ್ನೊಂದು ದೇವಿ ದೇವಸ್ಥಾನ, ದೇವಿ ದೇವಸ್ಥಾನದಲ್ಲಿ ಯಥೇಚ್ಛವಾಗಿ ಲಕ್ಷ್ಮೀ ಬರ್ತಿದ್ದಾಳೆ, ಅಲ್ಲಿಗೆ ಹುಂಡಿ ಕಾಸು ಬರ್ತಾ ಇದೆ, ನಲ್ಲಿ ಪಕ್ಕದಲ್ಲಿ ಇನ್ನೊಂದು ಯಾವುದೋ ದೇವಸ್ಥಾನ ಇದೆ, ಗ್ರಾಮ ದೇವತೆ ದೇವಸ್ಥಾನ, ಇನ್ನೊಂದು ಹಳ್ಳಿನಲ್ಲಿ ಪೂರ್ತಿ ಶೀತಲಗೊಳ್ತಾ ಇದೆ, ಆ ದೇವಾಲಯಕ್ಕೆ 10 ರೂಪಾಯಿ ಬರ್ತಾ ಇಲ್ಲ, ಇಲ್ಲಿರ್ತಕ್ಕಂಥ ಹಣವನ್ನು ಅಲ್ಲಿ ಯಾಕೆ ಕೊಡಬೇಕು ಅಂತ ಅಂದ್ಕೊಂಡ್ರೆ ಅದು ಮೂರ್ಖತನ. ಅದರಿಂದ ಈಗ ನಾವು ನೀವು ಎಚ್ಚೆತ್ತುಕೊಂಡು ಈ ಒಂದು ಧರ್ಮ ಕಾರ್ಯಕ್ಕಾಗಿ ನಾವೆಲ್ಲರೂ ಸಹಿತ ಪಣತೊಟ್ಟು ನಿಂತರೆ ನಮ್ಮ ದೇವಾಲಯಗಳನ್ನು, ನಮ್ಮ ಬರೀ ನಮ್ಮ ಹಿಂದೂ ದೇವಾಲಯಗಳಂತಲ್ಲ ಎಲ್ಲ ದೇವಾಲಯ, ನಾನು ಹಿಂದೂ ದೇವಸ್ಥಾನ ಅಥವಾ ಕ್ರೈಸ್ತ ಮಂದಿರ ಅಥವಾ ಮುಸ್ಲಿಂ ಮಂದಿರಗಳಂತ ನಾನು ಬೇರೆ ಮಾಡ್ತಾ ಇಲ್ಲ, ಅವಸಾನ ಕಾಲಕ್ಕೆ ಹೋಗುವುದನ್ನು ತಡೆಗಟ್ಟಬೇಕು ಅನ್ನೋ ಒಂದೇ ವಿಧಾನದಲ್ಲಿ ಇವತ್ತು ನಿಮ್ಮ ಮುಂದೆ ಇಡ್ತಿದ್ದೀನಿ. ಈ ವಿಚಾರವನ್ನು ಎಲ್ಲರೂ ಆಲೋಚಿಸಬೇಕು, ಒಳ್ಳೆಯದಾಗಲಿ. ಗುರುಜಿ, ಪ್ರಾರಂಭ ಮಾಡಿದ ರಾಶಿಫಲ ಖಂಡಿತ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ.
ಓಂ ನಮಸ್ತೆಯಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಭರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲಗಳ ಕಡೆ ಗಮನ ಕೊಡೋಣ. ಮೊದಲನೆಯಾದಂಥ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಗಳಲ್ಲಿ ಮೇಷರಾಶಿಯವರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹನೂ ಇದೆ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸೂ ಇದೆ, ಅದರ ಹಿಂದೆ ಸಮಸ್ಯೆ ಎಂಬತಕ್ಕಂಥದ್ದು ಸಹಿತ ಮನೆ ಬಾಗಿಲಲ್ಲಿ ನಿಂತಿರುತ್ತೆ. ಮೇಷರಾಶಿಯವರು ಸ್ವಲ್ಪ ಎಚ್ಚರಿಕೆಯ ನಡೆಯಬೇಕು. ಹಾಗೆ ದುಡುಕಿ ಮಾತಾಡ್ತಕ್ಕಂಥದ್ದು ಸಮಂಜಸವಲ್ಲ. ಏನೇ ಮಾತಾಡಬೇಕಾದರೂ ಒಮ್ಮೆ ಆಲೋಚಿಸಿ ಮಾತಾಡ್ತಕ್ಕಂಥದ್ದು, ಒಳ್ಳೆ ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಮನೆಯಿಂದ ಆಚೆ ಹೊರಡುವಂತಹ ಕಾಲ. ನಿಮ್ಮ ಮನೆದೇವರ ಪ್ರಾರ್ಥನೆಯೂ ಬೇಕು. ಸಾಧ್ಯವಾದರೆ ಕೆಂಪು ಪುಷ್ಪಗಳಿಂದ ನಿಮ್ಮ ಮನೆದೇವರಿಗೂ ಅಥವಾ ನಿಮ್ಮ ಇಷ್ಟದ ದೇವರಿಗೂ ಪ್ರಾರ್ಥನೆ ಮಾಡಿ ಕೆಂಪು ಪುಷ್ಪಗಳನ್ನು ಅರ್ಪಿಸಿ ನಂತರ ನೀವು ಆಚೆ ಹೊರಡತಕ್ಕಂಥದ್ದು ಬಹಳಷ್ಟು ಶ್ರೇಯಸ್ಸು. ಹಾಗೆ ಇವತ್ತು ಸಂಧ್ಯಾಕಾಲದಲ್ಲಿ ಮೇಷರಾಶಿಯವರು ಇವತ್ತು ಸಂಧ್ಯಾಕಾಲದಲ್ಲಿ ಗೋಧೂಳಿ ಲಗ್ನ ಸಾರ್ಜಾರ ಪ್ರಕಾರ ಅಂದರೆ ಸಾಯಂ ಸಂಧ್ಯಾ ಈ ಸಮಯದಲ್ಲಿ ಒಂದು ಗೋಮಾತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿನ ಕಾಣ್ತೀರಿ. ಹಾಗೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕಾಗಿ ಇವತ್ತು ನೀವು ಮಾಡಬೇಕಾದ್ದು ಮಹಾವಿಷ್ಣು ಪ್ರಾರ್ಥನೆ. ಮಹಾವಿಷ್ಣು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರನ ಆಸ್ಥಾನವೂ ಚೆನ್ನಾಗಿದೆ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿನೂ ಇದೆ. ಹಾಗೆ ಇವತ್ತು ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತುಗಳನ್ನು ನೋಡಿದ್ರು ಆ ವಸ್ತುಗಳನ್ನು ಖರೀದಿ ಮಾಡಬೇಕು, ಅದನ್ನು ಮನೆಗೆ ತರಬೇಕು ಅಥವಾ ನಮ್ಮಲ್ಲೇ ಬೇಕು, ನಾವೇ ಆ ವಸ್ತುವನ್ನು ಖರೀದಿಸಬೇಕು ಅಥವಾ ನಮಗೆ ಬೇಕಾಗಿರ್ತಕ್ಕಂಥದ್ದು ಅಂತೇಳಿ ಭಾಳಷ್ಟು ಆಲೋಚನೆ ಮಾಡ್ತಿರ್ತೀರಿ. ವಸ್ತುಗಳು ಆಗಿರ್ಬೋದು ಅಥವಾ ನಿಮ್ಮ ಮನಸ್ಸಿಗೆ ಸಂಬಂಧಿಸಿರ್ತಕ್ಕಂಥ ನಿಮ್ಮ ಮನಸ್ಸಿಗೆ ಮನಸ್ಸಾ ಇಚ್ಛೆ ನಿಮ್ಮ ಮನಸ್ಸಿಗೆ ಇಷ್ಟವಾಗಿರ್ತಕ್ಕಂಥದ್ದನ್ನು ನೋಡಿದಾಗ ಇದು ನಮಗೆ ಬೇಕು, ನಮಗೇ ಇರಬೇಕು ಅಂತಕ್ಕಂಥ ಒಂದು ಆಸೆ ಆಕಾಂಕ್ಷೆ ನಿಮ್ಮಲ್ಲಿ ಹುಟ್ಟಬಹುದು. ಆದರೆ ವೃಷಭ ರಾಶಿಯವರು ಇವತ್ತಿನ ದಿವಸ ನಿಮ್ಮ ನಿರ್ಣಯಗಳಲ್ಲಿ ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನ ನಿಮ್ಮ ನಿರ್ಣಯಗಳಲ್ಲಿ ಎಲ್ಲೋ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ತಾಪತ್ರಯಗಳು ಎದುರಾಗುತ್ತೆ. ಹಾಗೆ ಸಮಸ್ಯೆ ಎಂಬತಕ್ಕಂಥದ್ದು ಅಲ್ಲಿಂದಲೇ ಆಗಿಂದಾಗಲೇ ಹುಟ್ಟುವಂಥದ್ದು ಇರುತ್ತೆ. ಜೋಪಾನ ಎಚ್ಚರ ಇರಲಿ. ಜೊತೆಗೆ ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 3 ಗಂಟೆಯವರೆಗೂ 3ರಿಂದ 6ರ ತನಕ ಈ ಮಧ್ಯದಲ್ಲಿ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಒಮ್ಮೆ ಆಲೋಚಿಸಿ ಈ ಸಮಯದಲ್ಲಿ ಅವಶ್ಯಕತೆ ಇದೆಯಾ, ಇದು ಮಾಡೋದರಿಂದ ಪರವಾಗಿಲ್ವಾ ಅಂತ ಒಂದನ್ನು 2 ಸತಿ ಆಲೋಚನೆ ಮಾಡಿ ನಂತರ ತೀರ್ಮಾನ ತಂದುಕೊಳ್ಳತಕ್ಕಂಥದ್ದು ಬಹಳಷ್ಟು ಉತ್ತಮ. ಜೊತೆಗೆ ಈ ಸಮಯದಲ್ಲೇ ನೀವು ಪ್ರಯಾಣ ಬೆಳೆಸಬೇಕಾದಂತಹ ಸಮಯ ಅನಿವಾರ್ಯತೆ ಇದ್ದರೆ ಇದೇ ಸಮಯಕ್ಕೆ ಹೊರಡಲೇಬೇಕು, ವಿಧಿ ಇಲ್ಲ, ಇದೇ ಸಮಯ ನಿಗದಿಯಾಗಿದೆ, ಈ ಸಮಯದಲ್ಲಿ ಪ್ರಯಾಣ ಮಾಡಬೇಕಾಗಿರ್ತಕ್ಕಂಥ ಒಂದು ಸಂಗತಿ ಆ ಸನ್ನಿವೇಶ ಬಂದಿದೆ ಅಂದರೆ ನಿಮ್ಮ ಮನೆದೇವರನ್ನ ಸಾಂಬ ಸದಾಶಿವನ್ನ ಶಿವನ ಆರಾಧನೆ ಮಾಡಿ ತ್ರಯಂಬಕೇಶ್ವರನ ಆರಾಧನೆ ಮಾಡಿ ನಂತರ ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಹಾಗೆ ಸಮಸ್ಯೆ ಅಂತಕ್ಕಂಥದ್ದು ಯಾವಾಗ ಹೇಗೆ ಯಾವ ಕಾಲದಲ್ಲಿ ಬರುತ್ತೋ ಹೇಳಿಕ್ಕೆ ಬರೋದಿಲ್ಲ. ಅಂದರೆ ಸಮಸ್ಯೆ ಬರುತ್ತೆ ಅನ್ನೋ ಒಂದು ಮುನ್ಸೂಚನೆ ಇದ್ದಾಗ ನಾವು ಎಚ್ಚೆತ್ಕೋಬೇಕಾದ್ದು ಸಹಿತ ಅಷ್ಟೇ ಉತ್ತಮ. ಹಾಗೆ ವೃಷಭ ರಾಶಿಯವರು ಇವತ್ತು ಬಂದೊದಗತಕ್ಕಂಥ ಕೆಲವು ಸಮಸ್ಯೆಗಳಿಗೆ ನೀವು ಆಗಿಂದಾಗಲೇ ಪರಿಹಾರವನ್ನು ಈಗೂ ಸಹಿತ ನೀವು ಮನೆಯಿಂದ ಆಚೆ ಹೊರಡುವಾಗ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ 1-2 ತುಳಸಿದಳನ್ನು ನಿಮ್ಮ ಮನೆ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ಕೆಂಪು ಬಣ್ಣದ ಕುಂಕುಮವನ್ನು ನೀರಲ್ಲಿ ಕಲಸಿ ಕೆಂಪು ವರ್ಣವಾಗಿರ್ತಕ್ಕಂತಹ ಜಲವನ್ನು ಕೆಂಪು ಬಣ್ಣದ ನೀರನ್ನು ಕಣ್ಣಲ್ಲಿ ನೋಡ್ತಕ್ಕಂಥದ್ದು, ದೃಷ್ಟಿ ತೆಗೆದು ಅದನ್ನು ಒಂದು ಮೂಲೆಯಲ್ಲಿಟ್ಟು ನಂತರ ನಿಮ್ಮ ಕೆಲಸ ಕಾರ್ಯಕ್ಕಾಗಿ ಆಚೆ ಹೊರಡೋದ್ರಿಂದ ಇವತ್ತು ಬಂದೊದಗತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ, ಒಂದಿಷ್ಟು ನೆಮ್ಮದಿ ಕಾಣ್ತೀರಿ. ಇನ್ನು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ವಿದ್ಯಾರ್ಥಿಗಳ ಜೀವನದಲ್ಲಿ ಯಶಸ್ಸಿದೆ, ಸಾಕಷ್ಟು ಆಧಾರಗಳಿದೆ, ಇವತ್ತು ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂತಹ ಒಂದು ಮನಸ್ಥಿತಿ ನಿಮ್ಮದಾಗಿದೆ. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ವ್ಯವಹಾರಗಳು ಮಾಡ್ತಕ್ಕಂಥವ್ರು, ವ್ಯಾಪಾರ ಕೆಲಸ ಕಾರ್ಯಗಳು ಅಥವಾ ಮತ್ತೊಂದು ಕಡೆ ಕೆಲಸಕ್ಕೆ ಹೋಗ್ತಕ್ಕಂಥದ್ದು, ಇನ್ನೋರ್ವ ವ್ಯಕ್ತಿ ಹತ್ರ ನೀವು ಕೈಚಾಚಿ ಕೆಲಸ ಮಾಡಿ ಅಲ್ಲಿ ನಿಮ್ಮದು ಏನೋ ಒಂದಿಷ್ಟು ಸಾಧನೆ ಮಾಡ್ಕೋಬೇಕು ಅಂತ ಭಾಳಷ್ಟು ಹಗಲಿರಲು ಶ್ರಮಿಸ್ತಿರ್ತಕ್ಕಂಥವ್ರು. ಕೆಲವೊಬ್ಬರು ದುಡ್ಡು ಕಾಸಿಗಾಗಿ ಕೆಲಸ ಮಾಡೋದಿಲ್ಲ, ಒಂದು ಮಾನವೀಯತೆಯಿಂದ ಒಂದಿಷ್ಟು ವಿಶ್ವಾಸಪೂರ್ವಕವಾಗಿ ತಾವೊಂದು ಸೇವಾ ಮನೋಭಾವದಿಂದ ಮಾಡುವಂಥವ್ರು ಇರ್ತಾರೆ. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಥಿತಿ ಇವತ್ತು ನೀವು ಯಾವುದೇ ಧಾರ್ಮಿಕವಾಗಿ ನೀವು ಸೇವೆ ಮಾಡಬೇಕು ಅಂದ್ಕೊಂಡ್ರು, ಏನೇ ಒಂದು ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಬೇಕು ಅಂದ್ಕೊಂಡ್ರು, ನಿಮ್ಮ ಒಳ್ಳೆತನ ಅದು ಬೇರೊಂದು ಥರ ತಿರ್ಕೊಳ್ಳುತ್ತೆ ವಿನಃ ಇವತ್ತು ನಿಮ್ಮ ಒಂದು ಮನಸ್ಸಿಗೆ ತಕ್ಕನಾದಂಥ ರೀತಿ ನಿಮಗೆ ಅನುಕೂಲ ಆಗುವಂಥದ್ದು ಬಹಳ ಕಡಿಮೆ. ಅದಕ್ಕೋಸ್ಕರ ಇಂತಹ ಪರಿಸ್ಥಿತಿ ಇದ್ದಾಗ ಸಾಧ್ಯವಾದಷ್ಟು ಮಾರ್ಗದರ್ಶನ ಬಹಳ ಮುಖ್ಯ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಅಥವಾ ಇವತ್ತು ನೀವು ಕೈಗೊಳ್ಳುವಂತಹ ಕೆಲಸ ಕಾರ್ಯಗಳನ್ನು ಮತ್ತೊಬ್ಬರ ಬಳಿ ಇಟ್ಟು ಇಂತಹ ಕೆಲಸ ಇವತ್ತು ನಾನು ಮಾಡ್ತಿದ್ದೀನಿ, ಇದು ಸರಿಯೋ ತಪ್ಪೋ ಅಂತ ಹೇಳಿ ಮತ್ತೊಬ್ಬರಿಂದ ಕೆಲವು ವಿಚಾರಗಳು ತಿಳ್ಕೊಂಡು ಅದರಲ್ಲಿ ಸರಿ ಅನಿಸಿದ್ದನ್ನು ಅಷ್ಟೇ ನೀವು ಮಾಡಬೇಕು. ಇವತ್ತು
ದುಡುಕಬೇಡಿ, ತೀರ್ಮಾನ ತಂದ್ಕೋಬೇಡಿ. ಸಡನ್ನಾಗಿ ಆಲೋಚನೆ ಮಾಡಿ ಬಂದದ್ದನ್ನು ತೀರ್ಮಾನನ ಹಿಂದಲೇ ನೀವು ಅದನ್ನು ಜಾರಿಗೊಳಿಸಿದ್ರೆ ಸಮಸ್ಯೆಯನ್ನು ಕಟ್ಟಿಟ್ಟು ಬುತ್ತಿ, ಸಮಸ್ಯೆಯಿಂದ ನೀವು ಆಚೆ ಬರಲಿಕ್ಕಾಗಲ್ಲ. ಎಚ್ಚರ ಇರಲಿ. ಇವತ್ತಿನ ದಿವಸ ಮಿಥುನ ರಾಶಿಯವರು ಭಾಳಷ್ಟು ಎಚ್ಚರಿಕೆಯಿಂದಿರಬೇಕು. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಫಲಾಫಲಗಳೇನು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಇಲ್ಲಿ ನಿಮ್ಮ ಸ್ವರ ತರಂಗದ ಮೂಲಕ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅಂತ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಬನ್ನಿ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್, ನನ್ನ ಹೆಸರು ಲತಾ ಅಂತೇಳಿ. ಗುರುಜಿ ಹತ್ರ ಮಾತಾಡ್ಬೇಕಾಗಿತ್ತು. ಮಾತಾಡಿ, ಎಲ್ಲಿಂದ ಕರೆ ಮಾಡಿದಿರಾ? ನಮ್ದು ಹೊಸಕೋಟೆ ಹತ್ರ ಮೇಡಮ್. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನಮ್ ಬಗ್ಗೆನೆ ಕೇಳಬೇಕಿತ್ತು. ಮಾತಾಡಿ ಮಾ, ಗುರುಜಿ ಇದಾರೆ. ಹಲೋ. ಹಲೋ ಹಲೋ ಗುರುಜಿ, ನನ್ನ ಹೆಸರು ಲತಾ ಅಂತೇಳಿ. ಗುರುಜಿ ಹೇಳಮ್ಮ, ಮಾತಾಡು ತಾಯಿ. ನನಗೆ ಮದ್ವೆ ಆಗಿ 2 ವರ್ಷ ಆಯ್ತು ಗುರುಜಿ. ನಮ್ಮ ಯಜಮಾನ್ರು ತೀರ್ಕೊಬಿಟ್ಟಿದ್ದಾರೆ, ನಂಗೆ ಅಪ್ಪ ಕೂಡ ಇಲ್ಲ ಗುರುಜಿ. ಹೇಗಾಯ್ತಮ್ಮ ಇದೆಲ್ಲ? ಹೆಂಗಾಯ್ತಂತ ಗೊತ್ತಿಲ್ಲ ಗುರುಜಿ, ನಾನು ಮನೆಯಲ್ಲಿ ಇರ್ಲಿಲ್ಲ. ಮತ್ತೆ ಹೇಗೆ ನಿನ್ನ ಜೀವನ ಈಗ ಎಲ್ಲಿದ್ಯಾ? ಈಗ ನಮ್ಮ ಅಮ್ಮನ ಮನೆಯಲ್ಲಿ ಇದ್ದೀನಿ ಗುರುಜಿ. ಅವ್ರಿಗೂ ತುಂಬಾನೇ ಕಷ್ಟ. ನನಗ್ ತಂದೆ ಕೂಡ ಇಲ್ಲ ಗುರುಜಿ. ತಾಯಿ ತಮ್ಮ ಇಬ್ಬರೇ ಇದ್ದಾರೆ. ಅವ್ರಿಗೂ ತುಂಬಾನೇ ಮನೇಲಿ ಕಷ್ಟ ಇದೆ ಗುರುಜಿ. ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ನಮ್ಮ ಅತ್ತೆ ಅವ್ರು ಯಾರು ಫೋನು ಮಾಡೋದಿಲ್ಲ ಗುರುಜಿ. 2 ವರ್ಷದ ಮದುವೆಗೆ ಮಗುಗೆ ಇವಾಗ ಬರೀ 9 ತಿಂಗಳಾಗಿದೆ ಗುರುಜಿ. 9 ತಿಂಗಳು ಮಗು ಇದೆ, ನಂಗೆ ಅವ್ರು ಫೋನು ಮಾಡಲ್ಲ, ಏನು ಮಾಡಲ್ಲ ಗುರುಜಿ. ಏನ್ ಮಾಡ್ತೀಯ ಏನಂತಾನು ಕೇಳತ್ತಿದ್ದ ಗುರುಜಿ. ನನಗ್ ನಾನೇ ಸೊತ್ತ ಬಿಡ್ಬೇಕು ಅಂತ ಅನ್ನಿಸ್ತಿದೆ ಗುರುಜಿ. ನಾನು ಮಗು ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೀನಿ ಗುರುಜಿ. ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಮಗು ನೀನೇನು ಓದಿದ್ಯಮ್ಮ? SLC ಆಗಿದೆ ಗುರುಜಿ, ಕಂಪ್ಯೂಟರ್ ಮಾಡ್ಕೊಂಡಿದ್ದೀನಿ. ನೋಡು ತಾಯಿ, ಇವತ್ತಿಗೆ ಬೇಕಾದಷ್ಟು ನೀನು SLC ಆಗಿದೆ ಅಂದರೆ ನೀನು ಜ್ಞಾನವಂತಳಾಗಿದ್ಯಾ, ಬುದ್ಧಿವಂತಳಾಗಿದ್ಯಾ? ಒಂದಿಷ್ಟು ಇನ್ನೊಂದಿಷ್ಟು ಕಂಪ್ಯೂಟರ್ ಜ್ಞಾನನೋ, ಇನ್ನೊಂದಿಷ್ಟು ಏನಾದರೂ ಒಂದಿಷ್ಟು ವಿದ್ಯೆಗಳನ್ನು ಕಲಿತು ನಿನ್ನ ಮಗು ನಿನಗೆ ಸಂರಕ್ಷಣೆ ಮಾಡಬೇಕು. ಯಾಕೆಂದರೆ ನಿನ್ನ ಗರ್ಭದಲ್ಲೂ ಒಂದು ಮಗು ಆಯಿತು. ಆ ಮಗುಗೆ ನೀನು ನೋಡಿ ಜನ್ಮ ಕೊಟ್ಟಿದ್ಯಾ, ಆ ಮಗುನ ಸಂರಕ್ಷಣೆ ಮಾಡಬೇಕಾದ ಆದ್ಯ ಕರ್ತವ್ಯ ನಿಂತಿದೆ. ತಾಯಿ ಆಗಿದೆಯಾ? ತಾಯಿ ಆದಮೇಲೆ ಆ ಮಗುನ ನೀನು ಅದನ್ನು ಬಿಟ್ಟು ಆಚೆನ ಹೋಗ್ಲಿಕ್ಕೆ ಆಗುತ್ತಾ? ಗುರುಜಿ ತುಂಬಾನೇ ಪ್ರಾಬ್ಲಮ್ ಗುರುಜಿ. ಇಲ್ಲ ಅಮ್ಮನ ಮನೆಯಲ್ಲೂ ಕಷ್ಟ ಗುರುಜಿ, ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ನನಗೆ ಅರ್ಥ ಆಗತ್ತಮ್ಮ. ಆದರೂ ತಾಯಿ ಮನೆಯಲ್ಲಿ ನೀನು ಜಾಸ್ತಿ ದಿವಸ ಇರ್ಲಿಕ್ಕೂ ಆಗುದಿಲ್ಲ. ಅಲ್ಲಿ ಅಣ್ಣನೋ ತಮ್ಮನೋ ಇದ್ದಾನೆ ಅಂದಲ್ಲ? ಹೌದು ಗುರುಜಿ, ತಮ್ಮ. ತಮ್ಮ ತಮ್ಮನಿಗೆ ಇನ್ನು ಮದುವೆ ಆಗಿಲ್ವಮ್ಮ? ಇನ್ನೂ ಇಲ್ಲ ಗುರುಜಿ. ಅವರು ಒಂದೊಂದ್ಸಲ ಚೆನ್ನಾಗಿರ್ತಾರೆ, ಒಂದೊಂದ್ಸಲ ಬಾಯಿಗೆ ಬಂದಂಗ್ ಬೈತಾರೆ ಗುರುಜಿ. ಬೈದಾಗ ಸತ್ತೆ ಹೋಗ್ಬಿಡ್ಬೇಕು, ನಾನು ಏನಕ್ಕಿರ್ಬೇಕು ಅಂತ ಅನ್ಸುತ್ತೆ ಗುರುಜಿ. ತುಂಬಾನೇ ಕಷ್ಟ ಗುರುಜಿ, ನನ್ಗೆ ಇರಕ್ಕೆ ಆಗ್ತಿಲ್ಲ, ಅಷ್ಟು ಕಷ್ಟ ಆಗ್ಬಿಟ್ಟಿದೆ. ತಾಯಿ, ಹೆಣ್ಣಿಗೆ ಕಷ್ಟ ಅನ್ನೋದು ಅವಳ ಜೊತೆಲ್ಲೇ ಅಂಟ್ಕೊಂಡು ಬಂದಿರತ್ತಮ್ಮ. ನಿನಗೆ ಇದು ಬಹಳ ಬೇಗ ಕಾಣಿಸ್ಕೊಂಡಿದೆ. ಇರ್ಲಿ ನೋಡು, ನೋವು ಪಡ್ಬೇಡ. ನಿನ್ ಗಂಡ ಹೀಗಾಗ್ಬೇಕಾದ್ರೆ ಏನಾಯ್ತಮ್ಮ? ಯಾತಕ್ಕಾಗಿ ಹಿಂಗ ಈ ತರ ಆಯ್ತು ಗೊತ್ತಿಲ್ಲ ಗುರುಜಿ. ನಾನೇ ಅಲ್ಲಿರ್ಲಿಲ್ಲ ಗುರುಜಿ. ಇಲ್ಲ ಮತ್ತೆ ಇಲ್ಲಿದ್ದ ಬಾಣಂತನಕ್ಕೆ ಬಂದಾಗ ಬಾಣಂತನಕ್ಕಿಂತ ಅಮ್ಮನ ಮನೆ ಏನ್ ಕೆಲಸ ಮಾಡ್ತಿದ್ರು ಗಂಡ? ಏನ್ ಕೆಲಸ ಮಾಡ್ತಿದ್ರು? ಫೋನ್ ಮಾಡಿದ್ರು ಒಂದಿನ ಅವ್ರ ಈ ತರ ಹಿಂಗಾಗೋಗಿದೆ ಅಂತ ನಾನು ನಂಬ್ಲೇ ಇಲ್ಲ ಗುರುಜಿ. ಅಲ್ಲ ಮಗು, ಆಮೇಲೆ ಅಲ್ಲಿಗೆ ಹೋಗಿ ನೋಡಿದ್ರೆ ಆ ತರ ಆಗೋಗಿತ್ತು. ಮಗು, ಗಂಡ ಏನ್ ಕೆಲಸ ಮಾಡ್ತಿದ್ರು? ಅವರು ಗಾರ್ಮೆಂಟ್ಸ್ ಬರ್ತಾ ಇದ್ರು ಗುರುಜಿ ನನ್ನ ಜೊತೆಯಲ್ಲಿ. ನಾನು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾದ್ರೆ ಅವರು ನನ್ನ ಜೊತೆಯಲ್ಲಿ ಬರ್ತಾ ಇದ್ರು ಗಾರ್ಮೆಂಟ್ಸ್ ಕೆಲಸಕ್ಕೆ. ಆದ್ರೂ ನಿಮ್ಮ ಗಾರ್ಮೆಂಟ್ಸ್ ಹೆಣ್ಮಕ್ಳ ಸಮಸ್ಯೆ, ಆ ಕಷ್ಟ ಇದೆಯಲ್ಲ ಅಬ್ಬ, ಅದೇನು ಶಕ್ತಿ ಕೊಟ್ಟಿದ್ದಾನೋ ದೇವರು ನಿಮಗೆ. ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡುವಂಥ ಹೆಣ್ಮಕ್ಳ ಪರಿಸ್ಥಿತಿ ನಿಜಕ್ಕೂ ನಿಮ್ಮದೊಂದು ಸಬ್ಜೆಕ್ಟ್ ಒಂದು ದಿವಸ ತೆಗೆದುಕೊಂಡ್ರೆ ಒಂದು ದಿವಸ ಪೂರ್ತಿ ನಿಮಗೆ ಬೇಕಾಗತ್ತೆ. ಅಷ್ಟು ಶ್ರಮ ಇದೆ. ನಾನು ಒಂದು ದಿವಸ ಕಾರ್ಯಕ್ರಮ ಮುಗಿಸ್ಕೊಂಡು ರಾತ್ರಿ 10:30 ಇರ್ಬೋದೇನೋ. 10:30 ಇದ್ದರೆ ಆಗ ಒಂದು ಆಟೋದಲ್ಲಿ ಒಂದು 20-25 ಜನ ಹೆಣ್ಮಕ್ಳು ರಾತ್ರಿ ಒಂದು 10:30 ಲಗೇಜ್ ಗಾಡಿ, ಅದು ಲಗೇಜ್ ಗಾಡಿಯಲ್ಲಿ ಕೂತ್ಕೊಂಡು ಬರ್ತಿದ್ದಾರೆ. ಗಾಡಿ ನಿಲ್ಲಿಸಿ ಎಲ್ಲಿಂದ ಬರ್ತೀರಮ್ಮ ಅಣ್ಣ, ನಾವು ಕೆಲಸ ಮುಗಿಸ್ಕೊಂಡು ಬರ್ತಿದ್ದೀವಿ ಅಂದರು. ಅವತ್ತೇ ಕಣ್ಣ ನೀರು ಕಿತ್ಕೊಳ್ತು ನನಗೆ. ಏನಿದು ಬೆಳಗ್ಗೆ 8 ಗಂಟೆಗೆ ಅಲ್ಲಿ ಹೋಗ್ಬೇಕಂತ, 8 ಗಂಟೆಗೆ 5 ನಿಮಿಷ ತಡ ಆದರೆ ಒಳಗೆ ಸೇರಿಸ್ಕೊಳ್ಳಲ್ಲ ಅವರು. ಅಂತಹ ಮೂರ್ಖ ಜನ ಅವರು. ಇರಲಿ, ಅವರು ವೃತ್ತಿಧರ್ಮ ಇರ್ಬೋದು, ಉದ್ಯೋಗದ ನಿಯಮತಿಗಳು ಇರ್ಬೋದು, ಉದ್ಯೋಗಕ್ಕೆ ಇಷ್ಟದೇ ಬರಬೇಕು ಅನ್ನೋದು ಇರ್ಬೋದು. ಆದರೂ ಒಂದು ಹೆಣ್ಣಿಗೆ ಅವಳದೇ ಆದಂಥ ಜವಾಬ್ದಾರಿ ಕೆಲಸ ಇದೆ ಅನ್ನೋದು ಪ್ರಜ್ಞೆನೂ ಇಲ್ದಿರಾ ಇವತ್ತು ಫ್ಯಾಕ್ಟ್ರಿಗಳಲ್ಲಿ ಇವೆಲ್ಲ ನಡೀತಾ ಇದೆ. ತಾಯಿ ಇರಲಿ, ನೀನು ಹಾಗೆ ಲೈನಲ್ಲಿ ಇರಮ್ಮ, ನಾನು ನಿನ್ನ ಪುನಃ ಮಾತಾಡ್ತೀನಿ, ಇದು ಬ್ರೇಕ್ ಸಮಯ ಇದೆ, ಒಂದು ಸ್ವಲ್ಪ ಹೊತ್ತಿರು. ಆಯ್ತು ಮೇಡಮ್. ಹಲೋ. ಹಲೋ ಸರ್. ಹಾಂ ಮಗು, ಈಗ ನಿನ್ನ ಗಂಡದ ಮನೆಯಿಂದ ನಿನಗೆ ಆಹ್ವಾನ ಇಲ್ವಮ್ಮ ಅಲ್ಲಿಗೆ ನೀನು ಅಲ್ಲಿ ಸೇರ್ಬೇಕು ಆಗಿರತಕ್ಕಂಥದ್ದು? ಇಲ್ಲ ಗುರುಜಿ, ನಾನು ಆದ್ರೆ ನೀನ್ ಏನಕ್ ಬಂದೆ ಏನಕ್ ಬಂದೆ ಅಂತಾನೆ ಕೇಳ್ತಾರೆ ಗುರುಜಿ. ಮಗುನ್ ಕೊಟ್ಬಿಡು, ಮಗುನ್ ಕೊಟ್ಬಿಡು, ನನ್ನ ಮದ್ವೆ ಆಗುವಂತಾರೆ ಗುರುಜಿ. ಮಗುನ ಕೇಳ್ಕೊಡಕ್ ಆಗೋದಿಲ್ಲ ಗುರುಜಿ. ಮಗುನ ನೀನ್ ಅಲ್ಲಿ ಕೊಟ್ಟು ನೀನ್ ಇನ್ನೊಂದ್ ಕಡೆ ಬದುಕೋದು ಅದೆಲ್ಲ ಸಾಧ್ಯವಿಲ್ಲದ ಕತೆ. ಮಗು ಏನ್ ಮಗುನಮ್ಮ, ಹೆಣ್ಣ ಗಂಡ? ಗಂಡ್ ಮಗು ಗುರುಜಿ.
ಆಯಿತು ಸಂತೋಷ, ಒಳ್ಳೆಯದಾಗಲಿ. ಆ ಮಗುನ ಚೆನ್ನಾಗಿ ಓದಿಸು, ಒಳ್ಳೆ ವಿದ್ಯಾವಂತನಾಗಿ ಮಾಡು. ಹಾಗೆ ನಿನ್ನ ಈ ಚಿಕ್ಕ ವಯಸ್ಸಿಗೆ ನಿನ್ನ ಜೀವನ ಪೂರ್ತಿ ಹೀಗೆ ಇರಬೇಕು ಅಂತೇನಲ್ಲ. ಸ್ವಲ್ಪ ದಿವಸ ಮಗು, ನಾನು ಹೇಳ್ತೇನೆ ಕೇಳು. ನೀನು ಇನ್ನೊಂದು ಸ್ವಲ್ಪ ದಿವಸ ಕಳೆದು ನೀನೊಂದು ಒಳ್ಳೆ ತೀರ್ಮಾನ, ನಿಮ್ಮ ತಂದೆ ತಾಯಿ ನಿಮ್ಮ ತಾಯಿನ ಕೇಳಿ, ನಿಮ್ಮ ತಾಯಿ ಜೊತೆಲಿ ಇಟ್ಕೊಂಡೇ ಒಂದು ಒಳ್ಳೆ ತೀರ್ಮಾನ ತಂದ್ಕೋ. ಯಾರಾದರೂ ಒಬ್ಬರು ಪುನಃ ನಿನ್ನ ಕೈ ಹಿಡಿತಾರೆ, ನಿನ್ನ ಜೀವನಕ್ಕೆ ಬೆಳಕು ಕೊಡ್ತಾರೆ. ಇದು ಒಂದು ಭಾಗ ಇರಲಿ, ಅದನ್ನು ಆಮೇಲೆ ಮುಂದೆ ಆಲೋಚನೆ ಮಾಡೋಣ. ಪ್ರಸ್ತುತ ನಿನಗಿರ್ತಕ್ಕಂಥ ಸಮಸ್ಯೆಗಳಿಂದ ಈಗ ನೀನು ಹೊರಗಡೆ ಬರಬೇಕು. ಈಗ ಮಗುನ ನೋಡಿಕೊಂಡು ಮಗುಗೊಂದಿಷ್ಟು ಸಂರಕ್ಷಣೆ ಮಾಡುವಂಥದ್ದಾಗಬೇಕು. ಯಾಕೆಂದರೆ ಹೋದಷ್ಟು ದಿವಸ ನೀನು ಅಲ್ಲೇ ಇದ್ದು ತಾಯಿ ಮನೆಯಲ್ಲಿದ್ದು ಅಲ್ಲಿ ತಮ್ಮ ಇದ್ದಾನೆ, ಆತ ಆಡುವಂತಹ ಒಂದೆರಡು ಮಾತನ್ನು ಸಹಿತ ನಿನಗೆ ತರ್ಕೊಳ್ಳೋಕ್ಕಾಗಲ್ಲ. ಆದರೆ ವಿಧಿ ಇಲ್ಲ, ಹಾಗಂತ ನೀನು ವಸಲ್ ನೀನು ನಿನ್ನ ಕಾಲು ತೆಗೆದು ಒಳಗಿಟ್ಟುಕೊಂಡು ವಸಲು ದಾಟು ಹೊರಗೆ ಬರಬೇಡ. ಕಷ್ಟ ಆಗಲಿ ಸುಖ ಆಗಲಿ, ನಿನ್ನ ಎರಡು ಮಾತು ಬೈದರೂ ಸಹಿತ ನಿನ್ನ ತಮ್ಮನೇ ಬೈದಿರ್ತಾನೆ, ನಿನ್ನ ತಾಯಿನೇ ಅಂದಿರ್ತಾರೆ. ತಾಯಿ ತಮ್ಮ ಇದ್ದರೂ ಒಂದು ಸಂರಕ್ಷಣೆ ನಿನಗಿದೆ. ಒಂದು ಹೆಣ್ಣು ಈ ಥರ ಸ್ವತಂತ್ರವಾಗಿ, ಅದು ಈ ಚಿಕ್ಕ ವಯಸ್ಸಿಗೆ ನೀನು ಹೊರಗಡೆ ಬಂದು ಬದುಕೋದು ಭಾಳ ಕಷ್ಟ ಇದೆ. ಸುತ್ತಮುತ್ತಿರ್ತಕ್ಕಂಥ ರಾಕ್ಷಸರ ಕಣ್ಣು ನಿನ್ನ ತಲೆ ಮೇಲೆ ಬೀಳೋದು ಬೇಡ, ನೀನು ಧೈರ್ಯವಾಗಿರು. ಹಾಗೆ ಇವತ್ತು ಈ ಕಾರ್ಯಕ್ರಮ ನೋಡ್ತಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ನನ್ನ ಮಹರ್ಷಿವಾಣಿಯ ಬಂಧು ಮಿತ್ರರಿಗೆ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ. ಈ ಹೆಣ್ಣುಮಗುವಿನ ಸಮಸ್ಯೆ ಕಷ್ಟ ಹೀಗಿದೆ, ಈಕೆಗೆ ನಾವು ಧನ ಸಹಾಯ ಮಾಡಿ ಅಥವಾ ಇನ್ನೇನೋ ಒಂದು ಸಹಾಯ ಮಾಡಿ ಅವಳ ಜೀವನವನ್ನು ಉದ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಆಕೆ ಓದಿರ್ತಕ್ಕಂಥ ಓದಿಗೆ ಏನಾದರೂ ಒಂದು ಉದ್ಯೋಗ ನಿಮ್ಮ ಈ ಸುತ್ತಮುತ್ತ ಪ್ರಾಂತ್ಯದಲ್ಲಿ, ಹೊಸಕೋಟೆ ಅಂದರೆ ಈ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಎಲ್ಲಾದರೂ ಒಂದು ಉದ್ಯೋಗ ಅಂತ ಆದರೆ ಆ ಉದ್ಯೋಗವನ್ನು ಮಾಡಿಕೊಂಡು ಆಕೆ ತನ್ನ ಮಗುವನ್ನು ಸಂರಕ್ಷಣೆ ಮಾಡ್ತಾಳೆ. ತಾನೊಂದು ನಿಂತ್ಕೊಳ್ಳೋಕ್ಕೆ ಈ ಸಮಾಜದಲ್ಲಿ ಬದುಕೋದಕ್ಕೊಂದು ದಾರಿಯಾಗುತ್ತೆ. ಇದಕ್ಕಾಗಿ ಯಾರಾದರೂ ಮುಂದೆ ಬಂದು ಒಂದು ಉದ್ಯೋಗನ ಕೊಡುವಂತಹದ್ದು ಕೊಡಿಸುವಂಥದ್ದಾದರೆ ನಮ್ಮ ವಾಹಿನಿಗೆ, ಜೀ ಕನ್ನಡ ವಾಹಿನಿಗೆ ಬಂದು ತಾವು ಹೇಳಿದ್ರೆ ಒಂದು ಒಳ್ಳೆ ಕೆಲಸ ಮಾಡ್ದಂಗೆ ಆಗುತ್ತೆ. ದೇವಸ್ಥಾನದಲ್ಲಿ ಹೋಮ ಹವನಗಳಾಗಲಿ ಯಜ್ಞ ಯಾಗಾದಿಗಳಾಗಲಿ ಮಾಡಿಸಿ ಅಲ್ಲಿ ಪುಣ್ಯ ಸಂಪಾದನೆ ಮಾಡ್ತೀವಿ ಅಂತ ನಾವು ಅಂದ್ಕೊಳ್ತೀವಿ. ಅದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಈ ತರಹ ಅಬಲೆಗಳಿಗೆ, ಅಂದರೆ ಇಂತಹ ಕಷ್ಟದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಒಂದಿಷ್ಟು ಸಹಾಯ ಮಾಡೋದರಲ್ಲಿ ನಿಜಕ್ಕೂ ದಾರಿ ಆಗುತ್ತೆ. ಮಗು, ನಿನ್ನ ಫೋನ್ ನಂಬರು ನಮ್ಮ ಹತ್ರ ಇರುತ್ತೆ, ನಿನಗೆ ಆದಷ್ಟು ಬೇಗ ಒಂದು ಉದ್ಯೋಗದ ಬಗ್ಗೆ ಮಾತ್ರ ನಾನು ನಿಂಗೆ ಹೇಳ್ಕೊಡ್ಬಲ್ಲೆ. ಒಂದು ಉದ್ಯೋಗ ನಿಂಗೆ ನಾನು ಕೊಡಿಸ್ತೀನಿ. ಯಾರಾದರೂ ಪುಣ್ಯಾತ್ಮರು ಈ ವಾಹಿನಿಗೆ ಬಂದು ನಿನ್ನ ಉದ್ಯೋಗ ಕೊಡಿಸೋದು ವಿಚಾರದಲ್ಲಿ ಮುಂದಾಗ್ತಾರೆ ಅಂತ ನಾನು ನಂಬಿದ್ದೀನಿ. ಯಾರು ಮಾಡಿದ್ರೂ ಖಂಡಿತ ನಿಂಗೆ ದಾರಿ ಆಗುತ್ತೆ. ಧೈರ್ಯವಾಗಿರು, ಅಧೈರ್ಯ ಪಡಬೇಡ. ಹಾಗೆ ನಿನ್ನ ಜೀವನದಲ್ಲಿ ಯಶಸ್ಸನ್ನು ಸಂಪಾದನೆ ಮಾಡಲಿಕ್ಕಾಗಿ ನೀನು ಮಾಡಬೇಕಾಗಿರತಕ್ಕಂಥದ್ದು ನಿನ್ನ ಸ್ವರತರಂಗ ಪ್ರಕಾರ ಒಂದು ಒಂಬತ್ತು ಮಂಗಳವಾರ, ಒಂಬತ್ತು ಮಂಗಳವಾರ ನಿಮ್ಮೂರಲ್ಲಿ ಇರತಕ್ಕಂತಹ ಬೇವಿನ ಮರಕ್ಕೆ, ಬೇವಿನ ಮರದ ಬುಡದಲ್ಲಿ ಒಂದು ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡು. ಜೊತೆಗೆ ಸಾಧ್ಯವಾದರೆ ಯಾವುದೋ ಒಂದು ದೇವಿ ದೇವಸ್ಥಾನದಲ್ಲಿ ಮೂರು ಶುಕ್ರವಾರ ಒಂದಿಷ್ಟು ಕಬ್ಬಿನ ಹಾಲು ತೆಗೆದುಕೊಂಡು ಕೊಟ್ಟು ಪ್ರಾರ್ಥನೆ ಮಾಡಮ್ಮ. ಇದೆರಡು ಕೆಲಸ ನೀನು ಮಾಡು. ಮತ್ತೊಂದು ಅನುಷ್ಠಾನ ಅದನ್ನು ನಾನು ನಿನಗೆ ಮಾಡ್ತೀನಿ. ನಿನ್ನಿಂದ ಆದಷ್ಟು ಒಳ್ಳೆಯದಾಗಲಿ, ನನ್ನಿಂದ ನಾನು ಸಾಧ್ಯವಾದಷ್ಟು ನಾನು ಮಾಡುವ ಅನುಷ್ಠಾನ ಪೂಜಾ ಅನುಷ್ಠಾನದಲ್ಲಿ ನಿನ್ನ ಹೆಸರಲ್ಲಿ ಒಂದು ಸಂಕಲ್ಪ ನಾನು ಮಾಡ್ತೀನಿ ತಾಯಿ, ಒಳ್ಳೆಯದಾಗಲಿ. ಲತಾ ಅವರು ಕರೆ ಮಾಡಿದರು, ಹೊಸಕೋಟೆಯಿಂದ ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ, ಲತಾ ಅವರೇ ಆದಷ್ಟು ಬೇಗನೆ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗಲಿ, ನಿಮಗೆ ನೆಮ್ಮದಿ ಸಿಗುವಂತಾಗಲಿ ಅಂತ ನಾವು ಕೂಡ ಪ್ರಾರ್ಥನೆ ಸಲ್ಲಿಸ್ತೀವಿ. ಬನ್ನಿ ವೀಕ್ಷಕರೇ, ಈಗ ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಜಿ, ಮಿಥುನ ರಾಶಿವರೆಗೆ ತಿಳಿಸ್ಕೊಡ್ತೀರಾ, ಕರ್ಕಾಟಕ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತ, ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಕೇತುವಿನ ಅನುಗ್ರಹದಿಂದ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಚಂಚಲತೆ ಉಂಟಾಗುವಂಥದ್ದು, ಜೊತೆಗೆ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಯಶಸ್ಸನ್ನು ಕಾಣದಂಥ ಪರಿಸ್ಥಿತಿಯಲ್ಲಿದ್ದೀರಿ. ನಿಮ್ಮ ಕಣ್ಮುಂದಿರತಕ್ಕಂಥ ಪರದೆಯನ್ನು ಸರಿಸಬೇಕು. ಮುಂದೆ ನಿಮಗೆ ಒಳ್ಳೆಯ ಒಂದು ವಿಶೇಷತೆ ಇದೆ, ಒಳ್ಳೆಯ ಒಂದು ಸನ್ಮಾರ್ಗ ಇದೆ, ಅದರಿಂದ ಸಾಕಷ್ಟು ಲಾಭ ಇದೆ. ಆದರೆ ನಿಮ್ಮ ಕಣ್ಣೆದುರುಗಿರ್ತಕ್ಕಂಥ ಸಣ್ಣದಾದಂಥ ಒಂದು ಪರದೆಯನ್ನು ನೀವು ಸರಿಸ್ತಿರೇ ಇದ್ದರೆ, ಅಯ್ಯೋ ನನ್ನ ಜೀವನ ಕಷ್ಟಕ್ಕೆ ಹೋಗ್ತಾ ಇದೆಯೇನೋ, ನಾವು ಕಷ್ಟದಲ್ಲಿದ್ದೀವೇನೋ, ನಮಗೆಲ್ಲೂ ಬೆಳಕೆ ಸಿಗ್ತಿಲ್ವೇನೋ, ನನ್ನ ಜೀವನ ಇದು ಹೀಗಾಗ್ತಿದೆಯಲ್ಲ ಅಂತ ಇಲ್ಲದ ಆಲೋಚನೆ ಮಾಡೋಕ್ಕೆ ಶುರು ಮಾಡ್ತೀರಿ. ಆ ಪರದೆಯನ್ನು ಸರಿಸುವಂತಹ ವಿಧಾನ, ನೀವು ನಂಬಿರ್ತಕ್ಕಂಥ ದೈವದ ಆರಾಧನೆ, ನಿಮಗಿನ್ನ ಹಿರಿಯರ ಮಾರ್ಗದರ್ಶನ, ಯಾರು ನಿಮ್ಮ ಗುರುಗಳಿದ್ದಾರೆ, ನಿಮ್ಮ ಜೊತೆಯಲ್ಲಿದ್ದಾರೆ, ನಿಮ್ಮ ಆತ್ಮೀಯರಿದ್ದಾರೆ, ಅಂತಹವರು ಸ್ವಲ್ಪ ಮಾರ್ಗದರ್ಶನವನ್ನು ತೆಗೆದುಕೊಂಡು ಒಂದೆರಡು ಹೆಜ್ಜೆ ಮುಂದೆ ಹಾಕೋದ್ರಿಂದ ಒಳ್ಳೆ ಬೆಳಕನ್ನು ಕಾಣ್ತೀರಿ. ಕರ್ಕಾಟಕ ರಾಶಿಯವರು ಅಂಜಬೇಕಾದ್ದಿಲ್ಲ, ಇವತ್ತು ಧೈರ್ಯದಿಂದ ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ಆದರೆ ಮಧ್ಯಾಹ್ನ 2:24 ಒಳಗಾಗಿ, 2:40 ಒಳಗಾಗಿ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದರೂ ಯೋಚನೆ ಮಾಡಿ ಜೋಪಾನ. ಯಾವುದೇ ಕೋರ್ಟ್ ಕಚೇರಿ ಕೆಲಸ ಇರಲಿ, ನ್ಯಾಯಸ್ಥಾನಕ್ಕೆ ಸಂಬಂಧಪಟ್ಟದ್ದಿರಲಿ, ಭೂಮಿಗೆ ಸಂಬಂಧಪಟ್ಟಂತಹ ಪೇಪರ್ಸ್ ಇರಲಿ, ಈ ಸಮಯದಲ್ಲಿ ಸೈನ್ ಹಾಕುವಂಥದ್ದು ಸಮಂಜಸವಲ್ಲ, ಜೋಪಾನ, ಎಚ್ಚರ ಇರಲಿ. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಜಾತಕದಲ್ಲಿ ಬುಧ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ದಿನ ಇವತ್ತು. ಯಾವುದೇ ಒಂದು ಕೆಲಸವನ್ನಾದರೂ ಸಹಿತ ಅರ್ಥಪೂರ್ಣವಾಗಿ ಮಾಡ್ತೀರಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಾಧ್ಯವಾದರೆ ಒಂದಿಷ್ಟು ಸಿಹಿ ತಿಂಡಿಗಳನ್ನು,
ತಿಂಡಿ ತಿನಿಸುಗಳನ್ನು ಸಣ್ಣ ಪುಟ್ಟ ಮಕ್ಕಳು ಕೊಡಿ. ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ನಿಮಗೆ ಸಾಧ್ಯವಾದ ಒಂದಿಷ್ಟು ವಸ್ತ್ರದಾನವನ್ನು ಮಾಡಿ. ಇವತ್ತು ನೀವು ವಸ್ತ್ರದಾನ, ಒಂದಿಷ್ಟು ಅನ್ನ ಆಹಾರಗಳನ್ನು ದಾನ ಕೊಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿಂಹರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ, ಒಳ್ಳೆಯ ಯೋಗ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ ಶಿವರಿಗೆ ತಿಳಿಸ್ಕೊಟ್ಟಿದ್ದೀರಾ, ಇನ್ನು ಕನ್ಯಾರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇದೆ, ಮನಸ್ಸಿಗೆ ಶಾಂತಿ ಇದೆ, ನೆಮ್ಮದಿಯುತವಾಗಿದೆ. ತುಂಬ ದಿನಗಳ ನಂತರ ಇವತ್ತು ನಿಮಗೆ ಸಿಗುವಂತಹ ಒಂದಿಷ್ಟು ವಿಶೇಷವಾದಂಥ ಸ್ಥಾನಮಾನ, ಒಳ್ಳೆಯ ಗೌರವ ಅಥವಾ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಒಂದಿಷ್ಟು ಲಾಭ, ಸಾಕಷ್ಟು ವಿಶೇಷತೆ ಕನ್ಯಾರಾಶಿಯವರಿಗಿದೆ. ಕನ್ಯಾರಾಶಿಯವರು ಬೆಳಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದರೆ ನಿಮ್ಮ ಮನೆದೇವರ ಪ್ರಾರ್ಥನೆ, ನಿಮ್ಮ ತಾಯಿಯ ಆಶೀರ್ವಾದ, ಜೊತೆಗೆ ಒಂದು ಗೋಮಾತೆಯ ದರ್ಶನ ಮಾಡಿಕೊಂಡು ಆಚೆ ಹೊರಡತಕ್ಕಂಥದ್ದು ಮತ್ತಷ್ಟು ವಿಶೇಷವಾದಂಥ ಫಲ. ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ, ಒಳ್ಳೆಯ ಫಲದಿಂದ ಒಳ್ಳೆಯ ಕೆಲಸಗಳನ್ನು ವೃದ್ಧಿಸ್ಕೊಂಡು ಅದರಿಂದ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ಳುವಂತಹ ದಿನ ಇವತ್ತು ಕನ್ಯಾರಾಶಿಯವರಿಗೆ. ಕನ್ಯಾರಾಶಿಯವರು ಸಾಧ್ಯವಾದರೆ ಇವತ್ತು ಸಂಜಾ ಕಾಲದಲ್ಲಿ, ಸೂರ್ಯಾಸ್ತಮ ಕಾಲದಲ್ಲಿ ಶ್ರೀನಿವಾಸನೋ ಮಹಾವಿಷ್ಣುವಿನೋ ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಒಂದು 5-10 ನಿಮಿಷ ಆದರೂ ಆ ಸುಂದರವಾದಂತಹ ಒಂದು ಆಲಯದಲ್ಲಿ ಕೂತು ಅಲ್ಲಿ ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡೋದರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಯೋಗ ಚೆನ್ನಾಗಿದೆ, ಕಾರ್ಯಸಿದ್ಧಿ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಈ ಶುಭ ದಿನ ನೀವು ಯಾವುದೇ ಕೆಲಸ ಕಾರ್ಯ ಮಾಡಿದ್ರೂ ಲಾಭವನ್ನೇ ಕಾಣ್ತೀರಿ. ಹಾಗೆ ತುಲಾರಾಶಿಯವರಿಗೆ ಹಿಂದೆ ನೀವು ಪಟ್ಟಂಥ ಶ್ರಮ, ಹಿಂದಿನ ಕಷ್ಟಗಳು ಇವತ್ತು ನೀವು ಮೆಲುಕಾಕೋಕ್ಕೂ ಆಗೋದಿಲ್ಲ, ಹಾಗೆ ಭಗವಂತ ನಿಮ್ಮನ್ನು ಆ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಅಂದರೆ ಅಷ್ಟು ಅಭಿವೃದ್ಧಿನ ಕಾಣುವಂಥ ದಿನ. ಈಗಾಗಲೇ ಸಾಕಷ್ಟು ಜನ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ನಿಟ್ಟುಸಿರು ಬಿಟ್ಟು ನೆಮ್ಮದಿಯಾಗಿ ಒಳ್ಳೆಯ ಒಂದು ಸ್ಥಾನಮಾನಕ್ಕಾಗಲಿ, ಒಳ್ಳೆಯ ಉದ್ಯೋಗ, ಒಳ್ಳೆಯ ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿ, ಹಿಂದೆ ಪಟ್ಟಂತಹ ಕಷ್ಟವನ್ನು ಆಲೋಚನೆ ಮಾಡಿದರೆ ಇವತ್ತು ಬಹಳ ನೆಮ್ಮದಿಯುತವಾಗಿದ್ದೀರಿ. ಇನ್ನಷ್ಟು ನೆಮ್ಮದಿನ ಸಿದ್ಧಪಡಿಸ್ಕೊಳ್ಳೋಕ್ಕಾಗಿ ಶನೈಶ್ಚರ ಮಂತ್ರವನ್ನು ಇವತ್ತು ಬಿಡದಿರ ಪಠನೆ ಮಾಡಿ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಈ ಪ್ರಕಾರವಾಗಿ ಶನೈಶ್ಚರ ಮಂತ್ರವನ್ನು ಪಠನೆ ಮಾಡಿದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ಬಹುದು. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆಯಿಂದಿರಬೇಕು. ಮಾಡುವಂತಹ ಪ್ರತಿಯೊಂದು ಕೆಲಸವನ್ನು ಸಹಿತ ಗೌರವಿಸಬೇಕು. ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿದ್ದು ಜವಾಬ್ದಾರಿ ಎಷ್ಟಿದೆಯೋ ಅಷ್ಟು ಕೆಲಸಗಳನ್ನು ನಿಭಾಯಿಸ್ತಕ್ಕಂಥದ್ದು ಸಹಿತ ಇವತ್ತು ನಿಮ್ಮ ಕರ್ತವ್ಯ. ಆದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸು ಚಂಚಲತೆ ಇರುತ್ತೆ. ಮಾಡುವಂತಹ ಪ್ರತಿಯೊಂದು ಕೆಲಸಕ್ಕೂ ನಾನು ನಂದು ಅಂತಕ್ಕಂಥ ಎಲ್ಲೋ ಒಂದು ಕಡೆ ಅಹಂ ಅಂತಕ್ಕಂಥದ್ದು ತುಂಬಿ ತುಳುಕುತ್ತೆ. ಆದರೆ ಅದು ನಿಮಗೆ ಅರಿವಿಲ್ಲದಂಥ ಪರಿಸ್ಥಿತಿ ಇರುತ್ತೆ. ಏನೇ ಮಾಡಿದ್ರೂ ಜವಾಬ್ದಾರಿ ಸಾಕಷ್ಟಿದೆ. ಇರ್ತಕ್ಕಂತಹ ಕೆಲಸವನ್ನೆಲ್ಲವನ್ನು ಸಹಿತ ಅಂಗೈಲಿಟ್ಟು ನೋಡಬೇಕಾದ್ದು ಧರ್ಮ. ಆ ಧರ್ಮಕ್ಕೆ ಯಾವುದೇ ಕಾರಣಕ್ಕೂ ದ್ರೋಹ ಹೋಗಿದ್ದೀರಾ, ಮಾಡಬೇಕಾದ್ದನ್ನು ಅಚ್ಚುಕಟ್ಟಾಗಿ ಮಾಡಿ. ಅದರಲ್ಲೂ ವೃಶ್ಚಿಕ ರಾಶಿಯವರ ಮನಸ್ಸು ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದರಿಂದ ನಿಮ್ಮ ಮನಸ್ಥಿತಿ, ನೀವು ಮಾಡುವಂತಹ ತಪ್ಪು ಒಪ್ಪುಗಳ ಅರಿವು ನಿಮಗೆ ಆಗದಿರ ಇರ್ತಕ್ಕಂಥ ಪರಿಸ್ಥಿತಿ ಇದೆ. ಇದರಿಂದ ಸಮಸ್ಯೆ ಸಾಕಷ್ಟು ನೋಡ್ತಿರ್ತೀರಿ. ನೀವು ಸಮಾಜದಲ್ಲಿ ನೀವು ಬದುಕಿರ್ತಕ್ಕಂತಹ, ಬದುಕಬಹುದಾದಂತಹ ಬದುಕು ನಡೆಸ್ತಿರ್ತಕ್ಕಂಥ ರೀತಿ ಭಾಳ ವಿಶೇಷವೇ ಸರಿ. ಅದು ನಿಮಗೆ ಸಮಂಜಸ ಅನಿಸಿದ್ರೂ ನಿಮ್ಮ ಪರಿಸರದಲ್ಲಿ ಇದರಿಂದ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಜೋಪಾನ, ಸಾಧ್ಯವಾದಷ್ಟು ಎಚ್ಚರಿಕೆ ಬೇಕು. ಹಾಗೆ ಮಾಡುವ ಕಾಯಕವನ್ನು ಗೌರವಿಸಿ ನಿಮ್ಮ ಮನೆ ದೇವರನ್ನ ನೀವು ಪ್ರಾರ್ಥನೆ ಮಾಡಿ, ಹನುಮನ ಆಶೀರ್ವಾದ ತೆಗೆದುಕೊಳ್ಳಿ, ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಅನಾರೋಗ್ಯ ಅಂತಕ್ಕಂಥದ್ದು ತಾಂಡವಾಡಬಹುದು ಅಥವಾ ಬೆನ್ನುವಿಂದ ಒದ್ದಾಡ್ತಕ್ಕಂಥದ್ದಾಗುತ್ತೆ. ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ಮಂಡದೇರಿದಿಂದ ನೀವು ಮಾಡುವಂತಹ ಕೆಲಸವನ್ನು ನಿರ್ಲಕ್ಷ್ಯ ಮಾಡಿಕೊಂಡು ನಡೆದರೆ ಸಾಧ್ಯವಿಲ್ಲ. ಸಾಧ್ಯವಾದಷ್ಟು ಯಾವುದೇ ಕೆಲಸ ಕಾರ್ಯ ಇರಲಿ, ಆರೋಗ್ಯದ ಬಗ್ಗೆ ಇರಲಿ, ಮಾಡ್ತಕ್ಕಂಥ ಆಫೀಸು ಮತ್ತು ಎಲ್ಲೇ ಕೆಲಸಗಳನ್ನು ಮಾಡ್ತಿದ್ದರೂ, ಯಾವುದೇ ಉದ್ಯೋಗದಲ್ಲಿದ್ದರೂ ಸಹಿತ ಆ ಉದ್ಯೋಗದ ಬಗ್ಗೆ ಸಂಪೂರ್ಣವಾದಂತಹ ನಂಬಿಕೆ ಇಟ್ಕೊಂಡು ಕೆಲಸವನ್ನು ಮಾಡಬೇಕು. ಮಾಡುವ ಉದ್ಯೋಗವನ್ನು ಸಮಂಜಸವಾದ ರೀತಿ ಮಾಡಿದಿರ, ಆ ಸಮಸ್ಯೆ ಮತ್ತೊಂದು ಕಡೆ ಬೇರೆ ಥರ ಎದುರಾಗುವಂಥದ್ದು, ಇಲ್ಲದ ಸಮಸ್ಯೆಯನ್ನು ತಂದುಕೊಳ್ಳುವಂಥದ್ದು ಪರಿಸ್ಥಿತಿ ಎದುರಾಗಬಹುದು. ಜೋಪಾನ, ಧನುರಾಶಿಯವರು ಇವತ್ತಿನ ದಿವಸ ಸಾಧ್ಯವಾದರೆ ಕಪ್ಪು ಬಣ್ಣದ ಗೋವನ್ನು, ಕಪ್ಪು ಬಣ್ಣದ ಹಸುವನ್ನು ಮುಟ್ಟಿ ನಮಸ್ಕಾರ ಮಾಡಿ ಆ ಹಸುಗೊಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಡೋದ್ರಿಂದ ನೋಡಿ ಪ್ರತ್ಯಕ್ಷ ಕಾಣತಕ್ಕಂತಹದ್ದು, ನಮಗೆ 300 ಕೋಟಿ ದೇವತೆಗಳ ವಾಸಸ್ಥಳ ಅಂತ ನಂಬಿರ್ತಕ್ಕಂಥದ್ದು ಗೋಮಾತೆಯಲ್ಲಿ. ಅಂತಹ ಗೋಮಹಾಲಕ್ಷ್ಮಿನ ನಾವು ಪ್ರಾರ್ಥನೆ ಮಾಡಿ ಗೋವನ್ನು ಸ್ಪರ್ಶಿಸಿ ನಮಸ್ಕರಿಸ್ಕೊಂಡ್ರೆ ಸಾಕು, ನಮ್ಮ ಕರ್ಮಫಲಗಳು ದೂರ ಆಗುತ್ತೆ. ಅಂತಹ ಒಂದು ವಿಶೇಷತೆ ಇವತ್ತು ಧನುರಾಶಿಯವರಿಗೆ, ಅದೃಷ್ಟದ ದಿನ ಅಂತ ಹೇಳ್ಬೋದು. ಗೋವನ್ನ ಮುಟ್ಟಿ ನಮಸ್ಕಾರ ಮಾಡಿ ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ಳಿ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು, ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರುವಿನ ಆಸ್ಥಾನ ಚೆನ್ನಾಗಿದೆ. ಆದರೂ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗಿದೆ. ಅನಾರೋಗ್ಯ ಅಂತಕ್ಕಂಥದ್ದು ತಾಂಡವಾಡ್ತಿರುತ್ತೆ. ನಿಮಗೆ ಅರಿವಿಲ್ಲದಂತಹ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ.
ಜೋಪಾನ, ನೀವು ಯಾರನ್ನ ನನ್ನವರು ಅಂತ ನಂಬಿದ್ದೀರೋ, ಯಾರು ನಿಮಗೆ ಬಹಳಷ್ಟು ಆತ್ಮೀಯರು ಅಂತ ನಿಮ್ಮ ಜೊತೆಲಿದ್ದಾರೋ ಅವರೇ ನಿಮಗೆ ಗೊತ್ತಿಲ್ಲದಿರ ನಿಮ್ಮ ಆಸ್ಥಾನಕ್ಕೆ ಧಕ್ಕೆ ಬರಲಿಕ್ಕೆ ಅಥವಾ ನೀವು ನಿಮ್ಮ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಎಲ್ಲೋ ಲೋಪ ಕಂಡಿಡಿದು ಇಲ್ಲದ ಸಮಸ್ಯೆಯನ್ನು ತಂದೊಡ್ಡುವಂಥ ಪರಿಸ್ಥಿತಿ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಮಾಡ್ತಿರ್ತಾರೆ. ಮಕರ ರಾಶಿಯವರು ಇವ ಹಾಕುವಂತಹ ಒಂದೊಂದು ಹೆಜ್ಜೆನಲ್ಲೂ ಜೊತೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಬಗ್ಗೆನೂ ಒಂದಷ್ಟು ಕಾಳಜಿ ಇರಲಿ. ನೀವು ಎಲ್ಲೋ ಒಂದು ಕಡೆ ಮೈಮರೆತು ಕೂತ್ಕೊಂಡ್ರು ಅಲ್ಲಿ ಮತ್ತೊಂಥರ ಸಮಸ್ಯೆ ತಂದಿಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಎದುರಾಗ್ಬೋದು. ಇಂತಹ ಪರಿಸ್ಥಿತಿ ಇದ್ದಾಗ ನಿಮ್ಮ ಬೆನ್ನಲ್ಲಿ ನಿಂತು ನಿಮ್ಮನ್ನು ಕಾಪಾಡ್ತಕ್ಕಂಥವನು ಹನುಮ ಮಾತ್ರನೇ. ಅದರಿಂದ ಇವತ್ತು ಮಕರ ರಾಶಿಯವರು ಹನುಮನ ಆರಾಧನೆ ಮಾಡಿ. ಮನೋಜವಂ ಮಾರುತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಪ್ರಸನ್ನಾಂಜನೇಯ ಸ್ವಾಮಿಯ ಪ್ರಾರ್ಥನೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರುವಿನ ಅನುಗ್ರಹ ಇದೆ, ಕಾರ್ಯಸಿದ್ಧಿ ಇದೆ, ಯಶಸ್ಸಿನ ಫಲ ಇದೆ. ಈ ಯಶಸ್ಸಿನ ಫಲವನ್ನು ನೀವು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಲಾಭ ಕಾಣಬೇಕಾದ್ರೆ ಇವತ್ತಿನ ದಿವಸ ಸಾಧ್ಯವಾದರೆ ನೀವು ಔದುಂಬರ, ಬೇವಿನ ವೃಕ್ಷ, ಅಶ್ವತ್ಥ ಅಥವಾ ಬಿಳಿ ಎಕ್ಕದ ಗಿಡ ಈ ವೃಕ್ಷಗಳಲ್ಲಿ ಯಾವುದಾದ್ರೂ ಒಂದು ವೃಕ್ಷಕ್ಕೆ ನಮಸ್ಕಾರ ಮಾಡೋದ್ರಿಂದ ವೃಕ್ಷರಾಜನಿಗೆ ನಮಸ್ಕಾರ ಮಾಡಿದ್ರೆ ನಿಮ್ಮ ಕರ್ಮಫಲ ದೂರವಾಗಿ ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಸಿಗುತ್ತೆ. ಹಾಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಒಂದಿಷ್ಟು ಚರ್ಚೆಗಳು ನಡೆಯುತ್ತೆ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಲಾಭವೂ ಸಿಗಬಹುದು. ಇವತ್ತು ಯಾವುದೇ ಕಾಯಕವನ್ನು ನೀವು ಮಾಡಬೇಕಾದರೂ ನೀವು ಮಾಡುವ ಕೆಲಸವನ್ನು ಗೌರವಿಸಿ ಹಿರಿಯರ ಆಶೀರ್ವಾದದೊಂದಿಗೆ ಹಿರಿಯರ ಮಾರ್ಗದರ್ಶನದೊಂದಿಗೆ ನಡೆದದ್ದೇ ಆದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವರು ತುಂಬ ದಿನಗಳಿಂದ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸಮಂಜಸವಾಗಿ ಕೆಲಸ ಸಾಗದಿರ. ಇವತ್ತಿನ ದಿವಸ ಸಹಿತ ಅಷ್ಟೇ ಒಂಥರ ಅನುಮಾನಾಸ್ಪದವಾಗಿ ನೀವು ಮಾಡುವಂತಹ ಕೆಲಸವನ್ನು ಸಹಿತ ಗೌರವಿಸೋದು ಇಲ್ಲ, ಜೊತೆಗೆ ಇಲ್ಲದ ಸಮಸ್ಯೆಯನ್ನು ತಂದೊಡ್ಡಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೆ. ಇವತ್ತು ಯಾವುದೇ ಕೆಲಸ ಮಾಡಬೇಕಾದರೂ ಹಿರಿಯರ ಮಾರ್ಗದರ್ಶನ ಬೇಕು, ಜೊತೆಗೆ ನೀವು ತೆಗೆದುಕೊಳ್ತಕ್ಕಂತಹ ನಿರ್ಣಯ ಸಮಂಜಸವಾದಲ್ಲದರಿಂದ ಇವತ್ತಿನ ದಿವಸ ಸ್ವಲ್ಪ ಎಚ್ಚರಿಕೆಯಿಂದ ನಡೆದು ಇವತ್ತು ಮಾಡಬಹುದಾದಂತಹ ಕೆಲಸಗಳನ್ನು ಸಾಧ್ಯವಾದರೆ, ಸಮಯ ಇದ್ದರೆ ಒಂದು ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಒಳ್ಳೆಯದು. ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿರ್ಣಯಗಳಲ್ಲಿ ಸಾಕಷ್ಟು ಅಸಮಾಧಾನ ಇದೆ, ತೊಂದರೆ ಇದೆ. ಹಾಗೆ ನೀವು ಮಾಡುವ ಕೆಲಸ ಸಮಂಜಸವಾಗಿಲ್ಲ, ಸರಿ ಇಲ್ಲ, ನಾನು ಹೋಗ್ತಾ ಇರತಕ್ಕಂಥ ಮಾರ್ಗನೇ ತಪ್ಪು ಅಂತ ನಿಮಗೆ ಅರಿವಾದರೂ ಸಹಿತ ಮಂಡಧೈರ್ಯದಿಂದ ಅದನ್ನೇ ಕೆಲಸ ಮಾಡಿ ಇದರಲ್ಲೇ ನಾವು ಸಾಧನೆ ಮಾಡೋಣ ಅಂತ ಮುಂದೆ ಕಾಲಿಟ್ಬಿಡ್ತೀರಿ, ಇಲ್ಲದ ನೋವು ಅನುಭವಿಸ್ತೀರಿ. ಜೋಪಾನ, ಎಚ್ಚರ ಇರಲಿ. ಮತ್ತೊಮ್ಮೆ ತಿಳಿಸ್ತಿದ್ದೀನಿ, ಇವತ್ತು ದುಡುಕಕ್ಕೆ ಹೋಗಬೇಡಿ, ಹಿರಿಯರ ಮಾರ್ಗದರ್ಶನ ಕೇಳಿ. ಇವತ್ತು ಮಾಡುವ ಕೆಲಸವನ್ನು ಸಾಧ್ಯವಾದರೆ ಸಮಯ ಇದ್ದರೆ ಒಂದು ದಿವಸ ಮುಂದುವರಿಸಿ, ಅಥವಾ ಸಮಯ ಇಲ್ಲ ಮಾಡಲೇಬೇಕು ಅಂದಂಥ ಪರಿಸ್ಥಿತಿ ಇದ್ದರೆ ಗುರುಗಳ ಮಾರ್ಗದರ್ಶನದಂತೆ ನಡೀರಿ. ಅಂದರೆ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ, ಅದಕ್ಕೆ ಸರಿಯಾಗಿ ಪರ್ಯಾಯವಾಗಿ ಏನು ಮಾಡಬಹುದು ಒಂದು ಆಲೋಚನೆ ಮನಸ್ಸಲ್ಲಿಟ್ಕೊಂಡು ನಂತರ ಕೆಲಸ ಮುಂದುವರಿಸಿ. ಒಳ್ಳೆಯದಾಗಲಿ. ಹಲೋ, ಹಲೋ, ನಮಸ್ತೆ ಮಾ. ಹಾಂ ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ರತ್ನಮ್ಮ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ? ಬೇಗೂರು. ಬೇಗೂರು, ಯಾರ ಬಗ್ಗೆ ಮಾತಾಡಬೇಕಿತ್ತು? ಮಗಳ ಬಗ್ಗೆ ಮಾತಾಡಬೇಕು ಮೇಡಮ್. ಇದರ ಮಗಳ ಜೊತೆ? ಸರಿ, ಮಾತಾಡಿ ಮಾ, ಗುರುಜಿ ಇದಾರೆ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಾರಾಯಣ ದೇವಸ್ಥಾನ ಬಂದಿದ್ರಲ್ಲ ಗುರುಜಿ. ನಾವ್ ಮಾತಾಡಿದ್ವಿ, ನಿಮ್ಮ ಹತ್ರ ಆಶೀರ್ವಾದನ ತಗೊಂಡ್ವಿ. ಒಳ್ಳೇದಾಗ್ಲಮ್ಮ. ಆವತ್ತಿಂದ ಟ್ರೈ ಮಾಡ್ತಾ ಇದ್ವಿ, ಇವತ್ತೇ ಕರೆ ಸಿಕ್ಕಿದ್ದು. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ಆವತ್ತೇ ಹೇಳ್ದಲ್ಲ ಗುರುಜಿ, ನಮ್ಮ ಮಗಳಿಗೆ ಮದುವೆ ಸೆಟ್ ಆಗಿದೆ, ಎಂಗೇಜ್ಮೆಂಟು ಆಗಿದೆ. ನಮ್ದು ಒಂದು ಲ್ಯಾಂಡ್ ಇತ್ತು, ಅದ್ ಹತ್ತಿರ ರಿಜಿಸ್ಟ್ರಿಗೆ ಬಂದು ಸ್ವಲ್ಪ ಸ್ಟಾಪ್ ಆಗ್ಬಿಡ್ತು. ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಇನ್ನ ಬರೋ ತಿಂಗಳು ಶ್ರಾವಣಗಳು ಸ್ಟಾರ್ಟ್ ಆಗ್ಬಿಡ್ತು, ಮದುವೆ ಆಗಲ್ಲ. ಆಗತ್ತ ಗುರುಜಿ ಆ ಲ್ಯಾಂಡ್ ವಿಷ? ಈಗ ಲ್ಯಾಂಡ್ ಸೇಲ್ ಆದ್ರೆ ಮಗಳ ಮದುವೆ ಮಾಡ್ತೀರಿ? ಹೌದು ಗುರುಜಿ. ಮಗಳಿಗೆ ಎಂಗೇಜ್ಮೆಂಟ್ ಆಗಿದೆ? ಆಗಿದೆ. ಮುಹೂರ್ತ ಡೇಟ್ ಫಿಕ್ಸ್ ಮಾಡಿದಿರಾ? ಇಲ್ಲ ಗುರುಜಿ, ಮಾಡ್ಲಿಲ್ಲ. ಬರೀ ಎಂಗೇಜ್ಮೆಂಟ್ ಮಾತ್ರ ಮಾಡ್ಕೊಂಡಿದ್ದಾರೆ. ಹುಡುಗ ಕಡೆಯರು? ಅಮ್ಮ, ಹುಡುಗ ಕಡೆಯರು ಅರ್ಜೆಂಟ್ ಇದ್ದಾರೆ. ನಾನೇ ಟೈಮ್ ಕೊಟ್ಟಿಲ್ಲ ಗುರುಜಿ. ನೋಡು ತಾಯಿ, ಹುಡುಗನ ಕಡೆಯವರು ಅರ್ಜೆಂಟ್ ಆಗಿದ್ದರೆ ಅವ್ರನ್ನ ಕರೆದು ಕೂಡಿಸಿ ಮಾತಾಡಿ. ನೋಡಿ, ಈ ಥರ ಇಂಥ ಪರಿಸ್ಥಿತಿ ಇದೆ. ನೀವು ಮದುವೆಗೆ ಸ್ವಲ್ಪ ನೀವು ಹೀಗೆ ಇಷ್ಟು ಅದ್ಧೂರಿತವಾಗಿ ಮದುವೆ ಆಗಬೇಕು ಅನ್ನೋದನ್ನು ಬಿಟ್ಟರೆ ಕಷ್ಟನೂ ಸುಖನೂ ನಾವು ಮದುವೆ ಮಾಡಿ ಮುಗಿಸ್ತೀವಿ ಅಂತ ಒಳ್ಳೆ ತೀರ್ಮಾನ ತಗೊಳ್ಳಿ. ಜಮೀನು ಸೇಲ್ ಆಗಬೇಕು, ಮದುವೆ ಮಗಳ ಮದುವೆ ಮಾಡಬೇಕು ಅನ್ನೋ ಆ ಮಂಡಹಟನ ನೀವು ಬಿಟ್ಬಿಡಿ. ಇದ್ರ ಪಾಡಿಗೆ ಇದು ಆಗಲಿ. ಕಷ್ಟನೂ ಸುಖನೂ 10 ರೂಪಾಯಿ ಖರ್ಚು ಮಾಡೋ ಕಡೆ 2 ರೂಪಾಯಿ ಖರ್ಚು ಮಾಡಾದರೂ ಒಂದಷ್ಟು ಮದುವೆ ಮಾಡಿ ಮುಗಿಸುವಂಥ ಒಂದು ಜವಾಬ್ದಾರಿಗೆ ನೀವು ಮುಂದಾಗಬೇಕಾದ್ದು ಧರ್ಮ. ಅಲ್ಲಮ್ಮ, ನನಗೆ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ಕಾಲಧರ್ಮ ಪ್ರಕಾರ ಭೂಮಿ ವ್ಯಾಪಾರ ವ್ಯವಹಾರಗಳಲ್ಲಿ ರಿಯಲ್ ಎಸ್ಟೇಟ್ ಅಂತಕ್ಕಂಥದ್ದು ಪೂರ್ತಿ ಮಲ್ಕೊಂಡು ಕೂತ್ಕೊಂಡಿದೆ. ಎಲ್ಲೂ ಹಣಕಾಸು ಆಚೆ ಬರ್ತಾ ಇಲ್ಲ. ಅಂದರೆ ಭೂಮಿನ ನಂಬಿ ವ್ಯಾಪಾರ ಮಾಡತಕ್ಕಂಥವ್ರು, ಭೂಮಿ ಮೇಲೆ ಬಂಡವಾಳ ಹಾಕುವಂಥವ್ರು ತುಂಬ ಕಡಿಮೆ ಆಗಿದ್ದಾರೆ. ಕಾರಣ, ಇವತ್ತು ಹಾಕಿದಂಥ ದುಡ್ಡು ರೆವಿನ್ಯೂ ಎಲ್ಲೂ ಬರ್ತಾ ಇಲ್ಲ.
ಎಲ್ಲಾ ಕಡೆ ಸೈಟ್ಗಳು ಮಾಡಿದವರು ಹಾಗಾಗಿ ನಿಂತು ಹೋಗ್ಬಿಟ್ಟಿದ್ದಾರೆ. ಅದರಿಂದ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಗಳ ಮದುವೆ ಹೇಗಪ್ಪ ಅನ್ನೋದನ್ನ ನೀವು ತಲೆ ಇಟ್ಕೋಬೇಡಿ. ಅದ್ ಇರ್ಲಿಲ್ಲ ಅಂದ್ರೆ ಮಗಳ ಮದುವೆ ಹೇಗ್ ಮಾಡ್ತಿದ್ರಿ? ಜಮೀನಿದೆ, ನಿಮ್ಮ ಯಾವುದೇ ಒಂದು ಪ್ರಶ್ನೆಗೂ ನೀವು ಸಮಂಜಸವಾಗಿ ಉತ್ತರ ನೀವು ತಗೊಳ್ತಾ ಇಲ್ಲ. ಇರಲಿ, ಆದರೆ ನಾನೊಂದು ಮಾತು ಹೇಳ್ತೇನೆ ಹಿರಿಯರಿಗೆ, ನೀವು ನನ್ನ ಮಾತನ್ನು ಎಷ್ಟು ಕೇಳಿಸ್ಕೊತಿರೋ ಬಿಡ್ತಿರೋ ಅದಕ್ಕೆ ಸಂಬಂಧಪಟ್ಟು ವಿಚಾರ. ಫಸ್ಟು ಮಗಳ ಮದುವೆ ಸೆಟ್ ಆಗಿದೆ ಅಂದಿದ್ದೀರಿ, ಎಂಗೇಜ್ಮೆಂಟ್ ಆಗಿದೆ ಅಂದಿದ್ದೀರಿ. ನಾಳೆ ದಿವಸ ಅವರೇನಾದರೂ ಪುನಃ ಬೇರೊಂದು ತೀರ್ಮಾನ, ಎಷ್ಟು ದಿವಸ ಆದರೂ ಮದುವೆ ಮಾಡಿಕೊಟ್ಟಿಲ್ಲ ಅಂತ ಇನ್ನೇನಾದ್ರು ಹುಚ್ಚು ತೀರ್ಮಾನ ತಂದುಕೊಂಡ್ಬಿಟ್ರೆ ಅವಳ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಇಟ್ಟಂಗೆ ಆಗುತ್ತೆ. ದೊಡ್ಡವರಾದರೂ ನಾವು ಮಾಡೋ ತಪ್ಪು. ಅದಕ್ಕೋಸ್ಕರ ಏನೇ ಆದ್ರೂ ನೋಡಮ್ಮ, ತಾಯಿ ನಾನು ಹೇಳ್ತೇನೆ ಕೇಳು, ಯಾವುದು ದುಡ್ಡು ಕಾಸು ಕೈಲಿಟ್ಕೊಂಡೆ ಮಾಡುವಂತವ್ರು ಯಾರೂ ಅಲ್ಲ. ಎಂತ ಶ್ರೀಮಂತರಾದ್ರು ಮೈಸೂರು ಮಹಾರಾಜನ ಮನೇಲಿ ಮದುವೆ ನಡೀತಾ ಇದೆ, ಅವರು ಸಹಿತ ಕೈಯಲ್ಲಿ ದುಡ್ಡಿಟ್ಕೊಂಡು ಮಾಡ್ತಾ ಇದಾರೆ ಅಂದ್ರೆ ಅದು ಸಹಿತ ಮೋಸವೇ. ಅವ್ರಿಗೂ ಯಾರಾದ್ರೂ 4 ಜನ ಸಹಾಯ ಮಾಡಲೇಬೇಕು. ಹಾಗೆ ಹಣಕಾಸು ಇಟ್ಕೊಂಡು ಎಲ್ಲವನ್ನೂ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲಮ್ಮ. ಅದರಲ್ಲೂ ಮದುವೆ ಮನೆ ಎರಡೂ ವಿಚಾರದಲ್ಲಿ ನಾವು ಕೈ ಮತ್ತೊಬ್ಬರ ಹತ್ರ ಅಡಲೇಬೇಕು, ಇನ್ನೊಬ್ಬರಿಂದ ಒಂದಷ್ಟು ಸಾಲ ತರಲೇಬೇಕು. ಅದೇ ಜವಾಬ್ದಾರಿ, ಅದು ಕೆಲಸ ಆಗುತ್ತೆ. ಮಗಳಿದ್ರೆ ಹತ್ತಿರದಲ್ಲಿ ಕೊಡಮ್ಮ. ಹಲೋ. ಹಾ ಹೇಳು ಮಗು. ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಚೆನ್ನಾಗಿದ್ಯಮ್ಮ? ಹಾ ಗುರುಜಿ ಚೆನ್ನಾಗಿದ್ದೀನಿ. ಏನ್ ಓದಿದ್ಯಮ್ಮ? ನಾನು ಸೆಕೆಂಡ್ ಇಯರ್ ಮುಗಿಸಿ ಡಿಗ್ರಿ ಮಾಡ್ತಾ ಇದ್ದೀನಿ. ಸಂತೋಷ, ಮದುವೆ ಸೆಟ್ ಆಗಿದೆ ಅಂತ ಅಮ್ಮ ಹೇಳಿದ್ರು. ಹಾ ಗುರುಜಿ. ನಿನಗೆ ಇಷ್ಟ ಇದೆಯಾ? ಹ್ಞೂ ಇಷ್ಟನೇ. ಒಳ್ಳೇದಾಗಲಿ, ಯಾಕೆಂದ್ರೆ ದುಡುಕಿ ತೀರ್ಮಾನ ತಂದ್ಕೋಬಾರ್ದು ಮದುವೆ ವಿಚಾರದಲ್ಲಿ. ಹುಡುಗ ಏನ್ ಮಾಡ್ತಿದ್ದಾರಮ್ಮ? ಇಂಜಿನಿಯರು. ಸಂತೋಷ, ಒಳ್ಳೇದಾಗ್ಲಿ. ಅಮ್ಮನ ಹೇಳು, ಮತ್ತೆ ನೀನು ಹುಡುಗನ ಹತ್ರ ಅಕಸ್ಮಾತ್ ಮಾತಾಡ್ತಿದ್ರೆ ನೀವು ಸಮಂಜಸವಾಗಿ ಮಾತಾಡ್ಕೊಳ್ಳಿ. ಜಮೀನು ಸೇಲ್ ಆಗೋ ತನಕ ನಾನು ಮದುವೆ ಆಗದಿರತಕ್ಕಂಥದ್ದು, ಮದುವೆ ಜಮೀನು ಸೇಲ್ ಆದ್ಮೇಲೆ ನಾನು ಮದುವೆ ಮಾಡ್ಕೊಳ್ಳೋದು ಅಂದರೆ ಜಮೀನಿಗೂ ಮದುವೆಗೂ ಸಂಬಂಧ ಅಲ್ಲ, ಸಂಬಂಧ ಕಟ್ಟೋದು ಬೇಡ. ಆಯ್ತಮ್ಮ, ಕಷ್ಟನೋ ಸುಖನೋ ಮದುವೆ ಅಂತ ಒಂದು ಒಳ್ಳೆ ಮುಹೂರ್ತದಲ್ಲಾದರೆ ನಮ್ಮ ಮುಂದಿನ ಜೀವನ ಚೆನ್ನಾಗಿರುತ್ತೆ ಅಂತ ಈ ಪ್ರಕಾರವಾದಂತಹ ಮನಸ್ಥಿತಿ ತಂದುಕೊಂಡು ಎರಡೂ ಕಡೆ ಸಂಸಾರಗಳು ಕೂತ್ಕೊಂಡು ಒಳ್ಳೆ ತೀರ್ಮಾನಕ್ಕೆ ಬನ್ನಿ. ಜಮೀನು ವ್ಯಾಪಾರ ಆಗೋದು ಬಿಡೋದು ಅದು ಮುಂದಿನ ಕತೆ. ಯಾಕೆಂದರೆ ಇವತ್ತು ರಿಯಲ್ ಎಸ್ಟೇಟ್ ಇಲ್ಲ, ಇವತ್ತಿನ ದಿವಸ ಜಮೀನು ವ್ಯಾಪಾರಕ್ಕೆ ದುಡ್ಡು ಹಾಕುವಂಥ ಪುಣ್ಯ ತಮ್ಮರು ತುಂಬ ಜನ ಕಡಿಮೆ ಇದ್ದಾರೆ. ಅದಕ್ಕೋಸ್ಕರ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದು ಬೇಡ. ಹಾಗೆ ನಿನ್ನ ಸ್ವರತರಂಗದಲ್ಲಿ ಈ ಸಮಸ್ಯೆಯಿಂದ ಬೇಗ ಆಚೆ ಬರಲಿ ಅಂತ ನೀನು ಭೂವರಹ ಸ್ವಾಮಿನ ಪ್ರಾರ್ಥನೆ ಮಾಡು. ಜೊತೆಗೆ ನಿಮ್ಮ ಬೇಗೂರಲ್ಲಿರ್ತಕ್ಕಂಥ ನಾಗನಾಥೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ, ಆ ಸಾನ್ನಿಧ್ಯದಲ್ಲಿ ಸಾಕಷ್ಟು ಶಕ್ತಿ ಇದೆ, ಪವಾಡ ಇದೆ, ಆ ಸಾನ್ನಿಧ್ಯದಲ್ಲಿ ಇರ್ತಕ್ಕಂಥ ತಾಯಿಯ ಸಾನ್ನಿಧ್ಯ, ಶಿವನ ಸ್ಥಾನಕ್ಕೆ ಹೋಗಿ ಒಂದು ನಾಲ್ಕು ಸೋಮವಾರ ಕಬ್ಬಿನ ಹಾಲು ಕೊಟ್ಟು ಪ್ರಾರ್ಥನೆ ಮಾಡಿ ಬಾ. ದೇವಸ್ಥಾನಕ್ಕೆ 4 ಸೋಮವಾರ ಕಬ್ಬಿನ ಹಾಲು ಕೊಟ್ಟು ತಾಯಿ ಮತ್ತು ಶಿವನ ದರ್ಶನ ಮಾಡಿ ಬಂದರೆ ಶೀಘ್ರವಾಗಿ ನಿನ್ನ ವಿವಾಹದಲ್ಲಿ ಇರ್ತಕ್ಕಂಥ ದೋಷನೂ ದೂರ ಆಗುತ್ತೆ, ಈ ಸಮಸ್ಯೆಯಿಂದನೂ ಹೊರಗಡೆ ಬರ್ತೀರಿ. ಒಳ್ಳೇದಾಗ್ಲಿಮ್ಮ. ರತ್ನಮ್ಮ ಅವರು ಕರೆ ಮಾಡಿದ್ರು, ಬೇಗೂರಿನಿಂದ ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು ಹೇಳಿಮ್ಮ? ನಮ್ಮ ಹೆಸರು ಶಕುಂತಲಾ ಅಂತ್ರಿ. ಎಲ್ಲಿಂದ ಕರೆ ಮಾಡಿದಿರಿ? ಇಲ್ಲೇ ಹುಬ್ಳಿಯಿಂದ ರೀ. ಹುಬ್ಳಿಯಿಂದ. ಯಾರ ಬಗ್ಗೆ ಮಾತಾಡ್ಬೇಕಿತ್ತಮ್ಮ? ನಮ್ಮ ಮನೆಯವ್ರ ಬಗ್ಗೆ ಮಾತಾಡೋಕಾಯ್ತ್ರಿ, ಆಮೇಲೆ ನಮ್ಮ ಮಗಳ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಗಿತ್ರಿ. ಯಾರಾದ್ರೂ ಒಬ್ರು ಬಗ್ಗೆ ಮಾತಾಡಿ, ನಿಮ್ಮ ಮನೆಯವ್ರು ಇದ್ದಾರ ಜೊತೆಲಿ? ಅವ್ರು ಇಲ್ರಿ, ನಮ್ಮ ಮಗಳ ಅದಾರ್ರಿ. ಸರಿ, ಮಾತಾಡಿ. ಮಾ ಗುರುಜಿ ಇದ್ದಾರೆ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀರಿ. ನೀವು ರೀ ಗುರುಜಿ? ಚೆನ್ನಾಗಿದ್ದೀನಮ್ಮ, ಹೇಳಿ ತಾಯಿ. ನಮ್ಮ ಮನೆಯವ್ರಿಗೆ ಗೌರ್ಮೆಂಟ್ ಜಾಬ್ ಆಗ್ತೈತಿ ಏನೋ ಕೇಳ್ಬೇಕಾಗಿತ್ರಿ. ಪ್ರೈವೇಟ್ನಾಗ ಹೋಗ್ತಾರ, ಅದೇ ಗೌರ್ಮೆಂಟ್ ಆಗ್ತೈತಿ ಏನಾತಾರ್ರಿ, ಅದಾಗ್ತೈತೆ ಎಲ್ಲೋ ಕೇಳ್ಬೇಕಾಗಿತ್ರಿ. ಅವ್ರು ಇಲ್ರಿ ಮನೆಯಾಗ, ನಮ್ಮ ಮಗಳ ಅದಾಳ್ರಿ, ಆಕಿ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಾಗಿತ್ರಿ. ಮಗಳು ಏನು ಓದ್ತಾ ಇದ್ದಾಳೆ? ಮಗಳಿಗೆ 7th ಸ್ಟ್ಯಾಂಡರ್ಡ್ ಅದಾಳ್ರಿ. 7th ಸ್ಟ್ಯಾಂಡರ್ಡ್, ಚೆನ್ನಾಗಿ ಓದ್ಸಿ. ಮಗಳು ಒಬ್ಳೇನ ಮಗ ಇದ್ದಾನ? ಇಲ್ರಿ, ಮಗಳ ಅದಾಳ್ರಿ, ಒಬ್ಬಾಕಿರಿ. ಕೊಡಿ, ಮಗಳಿಗೆ ಕೊಡಿ. ಹಲೋ. ಹಲೋ ಹಲೋ ಗುರುಜಿ, ನಮಸ್ಕಾರ. ನಮಸ್ಕಾರ, ಚೆನ್ನಾಗಿ ಓದ್ತಾ ಇದೀಯಾ? ಹಾ ಗುರುಜಿ, ಸ್ವಲ್ಪ ಟಫ್ ಆಗ್ತೀವಿ. 7th ಕ್ಲಾಸ್ಗೆ ಎಂತ ಟಫ್ ಅಮ್ಮ? ಪರಿಹಾರ ಇಲ್ಲ. ಆದ್ರೆ ಒಂದು ವಿಚಾರ, ನೀನು ಗುರುಗಳು ಹೇಳ್ತಕ್ಕಂಥ ಪಾಠನ ಕರೆಕ್ಟ್ ಆಗಿ ಆಲಿಸಿದ್ರೆ ಖಂಡಿತ ನಿನ್ಗೆ ಯಾವ ಪರಿಹಾರವೂ ಬೇಡ. ನಿನಗೆ ಸಂಪೂರ್ಣ ಜ್ಞಾನವಂತೆ, ನೀನು ಒಳ್ಳೆ ವಿದ್ಯಾವಂತೆ, ನೀನು ಬಹಳ ಚುರುಕಾಗಿದೀಯ. ಆದರೆ ನೀನು ಓದೋ ಸಮಯದಲ್ಲಿ, ಶಾಲೆಯಲ್ಲಿ ಕೂತು ಪಾಠ ಕೇಳುವ ಸಮಯದಲ್ಲಿ ನಿನ್ನ ಮನಸ್ಸನ್ನು ಆ ಕಡೆ ಕಡೆ ಹರಿದು ಬಿಡ್ತಾ ಇದೀಯ. ನೀನು ಕೂತ್ಕೊಳ್ಳೋ ಬ್ಯಾಚು, ನಿನ್ನ ಜೊತೆಯಲ್ಲಿರೋ ಬ್ಯಾಚನ್ನು ಸ್ವಲ್ಪ ಕದಲಿಸಿ ನಿನ್ನ ಪ್ರತ್ಯೇಕವಾಗಿ ಒಂದು ಸ್ವಲ್ಪ ಆಲೋಚನೆ ಮಾಡು.
ಖಂಡಿತ ನೀನು ಚೆನ್ನಾಗಿ ಓದ್ತೀಯಾ, ನಿನ್ನಲ್ಲಿ ಒಳ್ಳೆ ಓದುವಂತಹ ಜ್ಞಾನ ಇದೆ. ಈಗಾಗಲೇ ನಾನು ಮಕ್ಕಳಿಗೆ ಈ ವಿಚಾರದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ ಅಲ್ವಾ, ನೀನು ಚೆನ್ನಾಗಿ ಓದಬೇಕು, ಒಳ್ಳೆ ವಿದ್ಯಾವಂತೆ ಆಗಬೇಕು ಮಾಡು. ಪ್ರತಿ ದಿವಸ ಸಾಧ್ಯವಾದಷ್ಟು ಬೆಳಗ್ಗೆ ಬೇಗ ಎದ್ದು, ಬೆಳಗ್ಗೆ ಹೊತ್ತು ಹಿಂದಿನ ದಿವಸ ಗುರುಗಳು ಏನು ಹೇಳಿರ್ತಾರೆ ಅದನ್ನು ಬೆಳಗ್ಗೆ ಮತ್ತೊಂದು ಸತಿ ಎಲ್ಲ ಮೆಲುಕು ಹಾಕು, ಅಂದರೆ ಮತ್ತೊಂದು ಸತಿ ಅದನ್ನು ಓದ್ಕೊ, ರಿವೈಸ್ ಎಲ್ಲ ಇದು ಮಾಡ್ಕೊಳ್ತಕ್ಕಂಥದ್ದು. ಆಯ್ತು ಗುರುಜಿ, ಆದರೆ ಅವರು ಪಾಠ ಮಾಡಿದ್ದೆ ನಂಗೆ ನೆನಪಿಗೆ ಬರಲ್ಲ. ಅದಕ್ಕೆ ಪಾಠ ಮಾಡಿದ್ದು ನೆನಪಿಗೆ ಬರಲ್ಲ ಅಂದರೆ ಪಾಠ ಮಾಡುವಾಗ ನಿನ್ನ ಮನಸ್ಸಲ್ಲಿರಬೇಕು. ಜೊತೆಗೆ ರಾತ್ರಿ ಮನೆಗೆ ಬಂದಾಗ ಸಾಯಂಕಾಲ ಮನೆ ಬಂದು ಟ್ಯೂಷನ್ಗೆ ಹೋಗ್ತೀಯ, ಮನೇಲಿ ಇರ್ತೀಯ? ಮನೇಲೇ ಇರ್ತೀನಿ. ಆ ಮನೇಲಿದ್ದಾಗ ಇವತ್ತು ಏನೇನೆಲ್ಲ ಪಾಠ ಮಾಡಿದ್ದಾರೆ, ಯಾವ್ಯಾವ ಸಬ್ಜೆಕ್ಟ್ ತೊಗೊಂಡಿದ್ದಾರೆ ಅದನ್ನು ಒಂದ್ಸತಿ ಜ್ಞಾಪಿಸ್ಕೋ. ಒಂದ್ಸತಿ ಜ್ಞಾಪಿಸ್ಕೊಂಡು ಅವ್ರು ಹೇಳಿರ್ತಕ್ಕಂಥ ಪಾಠನ ಒಂದ್ಸತಿ ನೀನೊಂದ್ಸತಿ ಮನೇಲಿ ಓದ್ಕೊಳ್ಬೇಕಾಗತ್ತೆ. ಒಂದಲ್ಲ ಎರಡು ಸತಿ ನೀನು ಇದು ಮಾಡೋಷ್ಟೊಳಗೆ ನಿನ್ನ ತಲೆಯಲ್ಲಿ ಖಂಡಿತ ಫಿಕ್ಸ್ ಆಗುತ್ತೆ. ನೀನೇನು ಮಾಡ್ತಿದ್ಯಾ, ಶಾಲೆಗೆ ಹೋಗ್ತೀಯಾ, ಮನೆಗೆ ಬರ್ತೀಯಾ, ಬುಕ್ಸ್ ತೊಗೊಂಡೋಗಿ ಒಂದು ಮೂಲೆಯಲ್ಲಿ ಇಡ್ತೀಯಾ, ಅಪ್ಪ ಅಮ್ಮ ಹೇಳಿದಾಗ ಬುಕ್ಸ್ ಓಪನ್ ಮಾಡ್ತೀಯಾ, ಇವತ್ತಿನ ಸಬ್ಜೆಕ್ಟ್ ಬಿಡ್ತೀಯಾ, ನಿನಗೆ ಬೇಕಾದ ಸಬ್ಜೆಕ್ಟ್ ಕೈ ಎತ್ಕೊಳ್ತೀಯಾ. ಇವತ್ತು ಪಾಠ ಹೇಳಿರ್ತಕ್ಕಂಥದ್ದನ್ನು ನೀನು ಓದಲ್ಲ, ನಿನಗೆ ಬೇಕಾಗಿರೋಂಥದ್ದು ಯಾವುದೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಕೂತ್ಕೊಳ್ತೀಯಾ. ಹೆಚ್ಚು ಡ್ರೈವಿಂಗ್ ಇದು ಡ್ರಾಯಿಂಗ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕು ನೀನು ಅಂತ ಅನ್ಸುತ್ತೆ. ಅದರಿಂದ ಅದನ್ನು ಬಿಟ್ಟರೆ ಖಂಡಿತ ಎಲ್ಲ ಚೆನ್ನಾಗಾಗುತ್ತೆ. ನೀನು ಹೇಳಿ ಇಷ್ಟು ಮಾತ್ರ ಮಾಡು. ಮತ್ತು ಪ್ರತಿ ದಿವಸ ಬೆಳಿಗ್ಗೆ ಹಿಂದಿನ ದಿವಸ ಹೇಳ್ಕೊಟ್ರದನ್ನೇ ಮತ್ತೊಂದು ಸಹ ಶಾಲೆಗೆ ಹೋಗಬೇಕಾದ್ರೆ ಅದನ್ನೇ ಒಂದ್ಸತಿ ನೀನು ನೋಡಿಕೊಂಡ್ರೆ ಬುಕ್ಸ್ ಗಮನಿಸಿದ್ರೆ ಖಂಡಿತ ಒಳ್ಳೆ ವಿದ್ಯಾವಂತೆ ಆಗ್ತೀಯ. ಒಳ್ಳೆಯದಾಗಲಿ. ಹಲೋ, ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಆಲ್ಯಾ, ಮೈಸೂರಿಂದ. ಆಲ್ಯಾ, ಯಾರ ಬಗ್ಗೆ ಮಾತಾಡಬೇಕಿತ್ತು? ನಮ್ಮ ಮನೆ ಬಗ್ಗೆ ಕೇಳಬೇಕಾಗಿತ್ತು. ಮಾತಾಡಿ ಮಾ, ಗುರುಜಿ ಇದ್ದಾರೆ. ಹಲೋ ಗುರುಜಿ, ನಮಸ್ಕಾರ. ನಮಸ್ಕಾರ ತಾಯಿ, ಹೇಳಮ್ಮ. ಗುರುಜಿ, ನಾವು ಇದು ಹಳೆ ಮನೆ, ಇದು ಮನೆ ಕಟ್ಟಿಸ್ಬೇಕಂತ ಇದೀವಿ ಗುರುಜಿ. ನಮ್ಮ ತಂದೆಗೆ 4 ಜನ ಮಕ್ಕಳು, ಅದರಲ್ಲಿ ನಮ್ಮ ಲೋನ್ ಅಲ್ಲಿ ಕಟ್ಟಿಸ್ತಾ ಇದೀವಿ. ಅದಕ್ಕೆ ನಮ್ಮ ಹಲೋ ಹಲೋ ಕರೆ ಕಟ್ ಆಗಿದೆ. ಅವರು ಟಿವಿ ನೋಡ್ಕೊಂಡು ಮಾತಾಡ್ತಾ ಇದ್ರು ಅಂತ ಅನ್ಸುತ್ತೆ, ವಾಯ್ಸ್ ಓವರ್ಲ್ಯಾಪ್ ಆಗ್ತಾ ಇತ್ತು. ಮನೆ ಬಗ್ಗೆ ಕೇಳ್ತಾ ಇದ್ರು ಗುರುಜಿ. ಈಗ ಲೋನು ಅವ್ರ ತಂದೆ ಮಾಡ್ತಾರ, 4 ಜನ ಮಕ್ಕಳು ಸೇರ್ ಮಾಡಿದ್ದಾರೆ ಅನ್ನೋದೇ ಇಲ್ಲಿ ಒಂದು ಸಂಶಯವಾಗಿದೆ. ಯಾಕೆಂದರೆ ತಂದೆ ಪಾಪ ಕಷ್ಟಪಟ್ಟು ಲೋನ್ ಮಾಡಿ ಅವ್ರ ಜೀವನ ಪರ್ಯಂತ ಈಗಲೇ ಬಹಳಷ್ಟು ನೋವಲ್ಲಿರ್ತಾರೆ. ಯಾಕೆಂದರೆ ಮಕ್ಕಳು ಇಷ್ಟು ದೊಡ್ಡ ಮಕ್ಕಳಂದರೆ ತಂದೆಯ ವಯಸ್ಸು ಅಷ್ಟೇ ಇರುತ್ತೆ. ಈಗ ಲೋನ್ ಮಾಡಿ ಅವ್ರ ಜೀವನ ಪರ್ಯಂತ ಆ ಲೋನ್ ಕಟ್ಟೋದ್ರಲ್ಲೇ ಅವ್ರ ಜೀವನ ಆಗೋಗಿ ಮುಪ್ಪಿನ ಕಾಲ ಬಂದರೂ ಸಹಿತ ನೆಮ್ಮದಿ ಕಾಣದಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಮಕ್ಕಳು ನಾವು ಜೊತೆಯಲ್ಲಿದ್ದೀವಿ ಅಂಥೇಳಿ ಒಬ್ರಿಗೊಬ್ಬರು ಬೆನ್ಸು ಒಂದು ಸ್ವಲ್ಪ ಸಹಾಯ ಕೊಟ್ಟರೆ ಆಗ ಮಾಡುವಂಥ ಸಾಲ ಏನು ದೊಡ್ಡ ಸಾಲ ಅನಿಸಲ್ಲ. ಒಂದಕ್ಕೆ 4 ಜನ ಅಂದರೆ 5 ಜನ ಸೇರಿ ಕಷ್ಟವೋ ಸುಖವೋ ಒಂದೊಂದು ಸ್ವಲ್ಪ ಸ್ವಲ್ಪ ದುಡ್ಡನ್ನು ಸೇರಿಸಿ ಆ ಸಾಲನ ಬೇಗ ತೀರಿಸ್ಕೋಬೋದು, ಮನೆ ಕಟ್ಟಬೋದು. ಆದರೂ ಅವರ ಸಮಸ್ಯೆಯ ಅವರು ಪೂರ್ಣವಾದಂತಹ ಸಮಸ್ಯೆನ ನನ್ನ ಮುಂದೆ ಬಿಚ್ಚಿಡಿದ್ರಿಂದ ನಾನು ಇದಕ್ಕೆ ಪರಿಹಾರವನ್ನು ಸರಿ ಸಮಂಜಸ್ವ ಕೊಡಲಿಕ್ಕೆ ಆಗದಿರೋಂಥ ಪರಿಸ್ಥಿತಿ ನಾನಿದ್ದೇನೆ. ಆದರೂ ನಾನು ಹೇಳೋದಿಷ್ಟೇ, ನಿಮ್ಮ ಹಳೆ ಮನೆ ಇದೆ ಅದನ್ನು ತೆಗೆದು ಹೊಸ ಮನೆ ಕಟ್ಟಬೇಕು ಅಂತಿದ್ದೀರಿ, ಖಂಡಿತ ಆಗುತ್ತೆ, ಮಾಡಿ ಆ ಕೆಲಸನ, ಒಳ್ಳೆಯದಾಗಲಿ. ಹಾಗೆ ಲೋನ್ ಮಾಡಿದಾಗ ಯಾರ ಹೆಸರಲ್ಲಿ ಲೋನ್ ಮಾಡ್ತೀರಿ, ಲೋನ್ ಮಾಡಿರ್ತಕ್ಕಂಥವ್ರ ಜೊತೆಯಲ್ಲಿರ್ತಕ್ಕಂಥವ್ರು ಇದು ನನ್ನ ಮನೆ ನನ್ನ ಸಾಲ, ನಾವು ಬರೀ ಅಪ್ಪನ ಸಾಲ ಅಪ್ಪನ ಮಾತ್ರವಲ್ಲ ಅಪ್ಪನ ಜೊತೆ ನಾವು ಇದ್ದೀವಿ ಅಂತ ಹೇಳಿ ಎಲ್ಲರೂ ಸಹಿತ ಜೊತೆಯಲ್ಲಿರ್ತಕ್ಕಂಥ ಮನೇಲಿರೋ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ. ಮನೇಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅಣ್ಣ ಮನೆ ಕಟ್ತಾನೆ, ತಮ್ಮನಿಗೆ ನನಗೇನು ಬಂದದ್ದು ಅಂಥೇಳಿ ನನ್ನ ಪಾಡನ್ನು ನಾನು ಆಚೆ ಕಡೆ ಓಡಾಡ್ಕೊಂಡಿದ್ರೆ ಆಗೋದಿಲ್ಲ. ಮನೇಲಿರ್ತಕ್ಕಂಥ ಸಾಲ ಒಂದು ಗೂಡಲ್ಲಿರ್ತಕ್ಕಂಥ ಕಷ್ಟ ಸುಖ ಇದಕ್ಕೆಲ್ಲರೂ ಸಮಭಾಗಿಗಳಾಗಿರ್ಬೇಕು. ನಾಳೆ ದಿವಸ ಭಾಗ ಹಂಚ್ಕೊಳ್ಳುವಾಗ ನನಗಿಷ್ಟ ಬರಬೇಕು, ನಿನಗಿಷ್ಟ ಬರಬೇಕು, ಒಂದು ಕಡ್ಡಿ ರಾಗಿ ಒಂದು ರಾಗಿ ಕಾಳಿನಷ್ಟು ಜಾಗ ನಮ್ಮ ಅಣ್ಣಂಗೂ ಜಾಸ್ತಿ ಹೋಗಬಾರ್ದು, ನನಗೂ ಜಾಸ್ತಿ ಬರಬಾರ್ದು ಅಂತ ಈ ಚಿಂತನೆ ಮಾಡ್ತೀವಿ. ಆದರೆ ಸಾಲ ಅಂತಿದ್ದಾಗ ಅದು ನಾವಿಬ್ಬರೂ ಸಮನಾಗಿ ಹಂಚ್ಕೊಂಡು ಸಾಲವನ್ನು ತೀರಿಸ್ಕೊಂಡು ನಮ್ಮ ತಂದೆ ತಾಯಿನ ನೆಮ್ಮದಿಯಾಗಿ ಇಟ್ಕೊಳ್ಳೋಣ, ಸಂತೋಷವಾಗಿ ಇಟ್ಕೊಳ್ಳೋಣ ಅನ್ನೋ ಮನಸ್ಥಿತಿನೂ ನಾವು ತಂದುಕೊಳ್ಬೇಕು ಮಕ್ಕಳಾದರು. ಅದರಿಂದ ಇದನ್ನು ಒಳ್ಳೆ ತೀರ್ಮಾನ ತಂದುಕೊಳ್ಳಿ, ಒಳ್ಳೇದಾಗಲಮ್ಮ. ಕರೆ ಮಾಡಿದ್ದಕ್ಕಾಗಿ ಆಲ್ಯಾ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಗುರುಜಿ, ಕೆಲವರು ಅನ್ಕೋತಾರಲ್ಲ ಹೊಸ ಮನೆ ಕಟ್ಟಿದ ಮೇಲೇ ಮದುವೆ ಅಂತ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ತೀರಾ ಗುರುಜಿ ನೀವು? ಇದು ಸ್ವಲ್ಪ ಜನಕ್ಕೆ ಇವತ್ತಿರ್ತಕ್ಕಂಥದ್ದು ಮನಸ್ಥಿತಿಯಲ್ಲಿ, ಸಾಮಾನ್ಯಕ್ಕೆ ಹೊಸ ಮನೆ ಕಟ್ಕೊಂಡು ಆಮೇಲೆ ನಾವು ಮದುವೆ ಆಗೋಣ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ. ಅದು ಒಂದು ವರ್ಗಕ್ಕೆ ಮಾತ್ರ ಸೀಮಿತ. ಯಾರಿಗೆ? ಮನೆಯಲ್ಲಿ ಪುರುಷರು, ಅಂದರೆ ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳು ಏನೋ ಒಂದು ಮನೆ ಕಟ್ಟಬೇಕು, ಒಂದು ಸೈಟ್ ತೊಗೋಬೇಕು, ಒಂದು ಅಪಾರ್ಟ್ಮೆಂಟಲ್ಲಿರಬೇಕು, ನನ್ನದೇ ಆದಂಥ ಒಂದು ಸ್ವಂತ ಗೂಡು ತೆಗೆದುಕೊಂಡು ಆಮೇಲೆ ಮದುವೆ ಆಗಬೇಕು ಅಂತ ಹುಡುಗರು ಕಾಯೋದ್ರಲ್ಲಿ ಅರ್ಥ ಇದೆ. ಆದರೆ ಮನೇಲಿರ್ತಕ್ಕಂತಹ ತಂದೆ ತಾಯಿ ನಾವು ಮನೆ ಕಟ್ಟಿದ ಮೇಲೆ ನಮ್ಮ ಹೆಣ್ಮಗಳ ಮದುವೆ ಮಾಡೋಣ ಅನ್ನೋ ತೀರ್ಮಾನಕ್ಕೆ ದಯವಿಟ್ಟು ಹೋಗಬೇಡಿ. ಅಂತಹ ತೀರ್ಮಾನ ಹೆಣ್ಣೆತ್ತವ್ರಿಗಲ್ಲ, ಹೆಣ್ಣೆತ್ತವ್ರಿಗೆ ನೀವು ಆದಷ್ಟು ನಿಮ್ಮ ಜಾಗರೂಕತೆ, ನೀವು ಇವತ್ತಿನ ಕಾಲಧರ್ಮ ಪ್ರಕಾರ ಆದಷ್ಟು ಒಂದು ಒಳ್ಳೆ ವರನ ನೋಡಿ, ಒಳ್ಳೆ ಕುಟುಂಬ ನೋಡಿ ಶೋಧಿಸಿ ಆ ಸಂಸಾರಕ್ಕೆ ನಿಮ್ಮ ಮಗಳನ್ನು ಕೊಡಬೇಕಾದರೆ ಒಂದನ್ನು 4 ಸತಿ ಆಲೋಚನೆ ಮಾಡಿ, ನಿಮ್ಮ ಸುತ್ತಮುತ್ತ ಹಾಗೆ ಅವ್ರು ಬಂದು ಆಲೋಚನೆ ಮಾಡಿ ನಿಮ್ಮ ಬಗ್ಗೆ ವಿಚಾರಣೆ ಮಾಡುವಾಗ ಗಂಡಿನ ಕಡೆ ಅವ್ರು ಕೋಪ ಮಾಡ್ಕೋಬೇಡಿ. ಯಾಕೆಂದರೆ ಒಂದು ಹೆಣ್ಣುಮಗುನ್ನ ಜೀವನ ಪರ್ಯಂತ ನಿಮ್ಮ ಮನೆಗಾಗಿ ಅವ್ರು ಕಳಿಸ್ಬೇಕಾದ್ರೆ ಅವ್ರು 100 ಥರ ಆಲೋಚನೆ ಮಾಡಬೇಕಾದ್ದು ಹೆಣ್ಣೆತ್ತ ತಂದೆ ತಾಯಿ ಕರ್ತವ್ಯ.
ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಅಸಮಾಧಾನ ವ್ಯಕ್ತಪಡಿಸಬಾರದು. ಒಳ್ಳೆಯದಾಗಲಿ. ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿಫಲ, ನೊಂದ ಮನಸ್ಸುಗಳಿಗೂ ಒಂದಿಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರಿ ಗುರುಜಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಮ್ಮ. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.